Hey guys, welcome back to the another episode of GTA 5. Okay guys, last episode alli namma Franklin jothe aata aadiddi and Franklin elli gothalla Mount Chillard kade hogida and alli Mount Monster truck enaitu blast aitu. Nantara namge yavado ond truck sikthu yarado adan takondu direct aagi naavu kelagade bandvi. Aa truck antu sakat craze ekitte. Actually neevu episode nodidira. Okay, ond vele nodilla andre direct episode ana nodkondu banni and nantara episode ana nodi yakandre an story ellidu enu gothagalla. Okay, story kelavonsar link irutte adukoskara hindina episode ana nodkondu bannu nantara nodkondu banni. Okay guys, nu channel ge subscribe maadi ಅಥವಾ ಹೊಸಬ್ರಾಗಿದ್ದರೆ ಇವಾಗಿಂದ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಗೈಸ್, ವಿಷಯ ಏನಪ್ಪ ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ತಂಬ್ಲೈನ್ ನೋಡಿ ನೀವು ಗೊತ್ತಿರುತ್ತೆ ಏನು ವಿಷಯ ಅಂತ ನಾನು ಸಪ್ರೇಟಾಗಿ ಹೇಳಬೇಕು ಅಂತ ಇಲ್ಲ. ಓಕೆ ಗೈಸ್, ಅದು ಏನು ಅಂತ ನಿಮಗೆ ತಂಬ್ಲೈನ್ ನೋಡಿದ್ ಗೊತ್ತಿರುತ್ತೆ. ಡೈರೆಕ್ಟಾಗಿ ನಾವು ಅಲ್ಲೇ ಹೋಗೋಣ, ನಮ್ಗೆ ಗೊತ್ತಾಗುತ್ತೆ ಏನು ವಿಷಯ ಅಂತೇಳಿ. ಯಾರಿದು ಬೊಬ್ಬೆ ಆಗ್ತಾ ಇದ್ದಾರೆ, ಏನು ಕರ್ಮ ಇವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಅಂತ ಗೊತ್ತಿಲ್ಲ, ಸುಮ್ಮನೆ ಏನು ಬೊಬ್ಬೆ ಹಿಡಿತಿದ್ದಾರೆ, ಏನು ಇರಲಿ ಗೈಸ್. ಓಕೆ, ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ. ಡ್ರೆಸ್ ಚೇಂಜ್ ಮಾಡಿ ನಂತರ ಹೋಗಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಟ್ರಕ್, ಈ ಟ್ರ್ಯಾಕ್ಟ್ರ್ ಯಾರು ತಂದಿಟ್ಟಿದ್ದಾರೆ ಮರೀದಿ? ಅಲ್ಲ, ಬೀಚಲ್ಲಿ ಟ್ರ್ಯಾಕ್ಟ್ರಿಗೆ ಏನು ಕೆಲಸ? ಯಾರಿದು ಸಿಗ್ರೆಟ್ ಸೇತು, ಸಿಗ್ರೆಟ್ ಸೇತು, ಸಿಗ್ರೆಟ್ ಸೇತದು ಕಂತ್ರಿ. ಓಕೆ, ಒಂದೇ ಬೆಟ್ಟು, ಒಂದೇ ಬೆಟ್ಟು. ಆ್ಯಕ್ಚುಲಿ ಇನ್ನೊಬ್ಳು ಎಸ್ಕೇಪ್ ಅಲ್ಲಿಂದ, ಇನ್ನೊಬ್ಳು ಎಸ್ಕೇಪ್ ಗೈಸ್, ಇರಲಿ, ತೊಂದರೆ ಇಲ್ಲ. ಆ್ಯಂಡ್ ಇದು ಏನಪ್ಪ ಟ್ರ್ಯಾಕ್ಟ್ರ್ ತಂದು ಇಲ್ಲಿ ಯಾರು ಇಟ್ಟಿದ್ದಾರೆ ಗೈಸ್? ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಟ್ರ್ಯಾಕ್ಟ್ರ್ ತಂದು ಯಾಕೆ ಇಟ್ಟಿದ್ದಾರೆ ಈ ಬೀಚೆ? ಟ್ರ್ಯಾಕ್ಟ್ರಿಗೆ ಏನು ಕೆಲಸ, ಇಲ್ಲೇನು ಉಳುಮೆ ಮಾಡೋಕೆ ಇಲ್ಲ? ಎಂಥ ಕರ್ಮ ಅಂತ ಗೊತ್ತಾಗೋಲ್ಲ ಗೈಸ್. ಇರಲಿ, ನಾವು ಸ್ವಲ್ಪ ತಿರುಗಿಸಿ ನೋಡೋಣ, ಸರಿ ಇದೆಯಾ ಇಲ್ವಾ, ಏನು ಏನು ಕತೆ ಅಂತ ಹೇಳಿ ಗೊತ್ತಾಗುತ್ತೆ. ಸುಮ್ಮನೆ ಹೇಗೂ ಟ್ರ್ಯಾಕ್ಟ್ರ್ ಇತ್ತಲ್ಲ, ಹತ್ತಿಸ್ಕೊಂಡು ನೋಡೋಣ ಏನಾಗುತ್ತೆ ಅಂತೇಳಿ. ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಏನಿರಲ್ಲ ಅನ್ಸುತ್ತಲ್ಲ, ಮೇ ಬಿ ಯಾಕೆ ತಂದಿಟ್ರು ಏನು ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಗಾಡಿ ಇತ್ತಲ್ಲ, ಅದಕ್ಕೆ ತಿರುಗಿಸಿ ನೋಡ್ತಾ ಇರಿ. ಓಕೆ, ಕರೆಕ್ಟ್ ಇದೆ ಅನ್ಸುತ್ತೆ ಗೈಸ್, ಇದು ಕರೆಕ್ಟ್ ಇದೆ. ಅಂದರೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ, ಇಲ್ಲಿ ಬಂದಿದ್ದವರು ತಂದಿಟ್ಟಿದ್ದಾರೆ. ಓಕೆ, ನಮಗೆ ಇದರ ಬಗ್ಗೆ ಬಯೋಡೇಟಾ ಎಲ್ಲ ಬೇಡ, ಅವ್ರದ್ದು ಗಾಡಿ ತಂದಿಟ್ಟಿರೋದ ಇಲ್ವ ಬೇಡ. ಓಕೆ, ಇರಲಿ ಗೈಸ್, ನಮ್ಮ ಗಾಡಿ ಅಲ್ಲಿದೆ, ಡೈರೆಕ್ಟಾಗಿ ಇಲ್ಲಿಂದ ಹೊರಡೋಣ. ಆ್ಯಂಡ್ ನಮಗೆ ಡ್ರೆಸ್ ಚೇಂಜ್ ಮಾಡಲ್ಲ, ಹೋಗಲಿಕ್ಕೆ ಇದೆ, ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಗೈಸ್. ನಾವು ಡೈರೆಕ್ಟಾಗಿ ಮನೆಗೆ ಹೋಗ್ತಿದ್ದೆ, ನಮ್ಮ ಗಾಡಿ, ಟೂ ವೀಲರ್ಸ್, ನಮ್ಮ ಬೈಕ್ ಮನೆಯಲ್ಲಿದೆ. ಆಫ್ರಿಕಾ ಟ್ವಿನ್, ನಿಮ್ಗೆ ಗೊತ್ತಿರುತ್ತಲ್ಲ ಆಫ್ರಿಕಾ ಟ್ವಿನ್, ನಮ್ಮ ತಂಬ್ಲೈನ್ ಫೋಟೋ ನೋಡಿ ನಿಮ್ಗೆ ಗೊತ್ತಿರುತ್ತೆ ಅದು ಈ ಮಾಡೆಲ್ ಯಾವುದು ಅಂತ ನೀವೇ ಹೇಳ್ತೀರಾ, ನಾನು ಹೇಳಬೇಕು ಅಂತಿಲ್ಲ. ಓಕೆ, ಆ್ಯಂಡ್ ತುಂಬ ಜನ ನನಗಿಂತ ತುಂಬ ಶಾರ್ಪ್ ಇರೋರು ಇಲ್ಲಿ ಇದ್ದೀರಾ ವ್ಯೂವರ್ಸ್ಗಳು, ಯಾಕಂದರೆ ಅವರಿಗೆಲ್ಲ ಎಲ್ಲ ಬೈಕಿನ ಡೀಟೇಲ್ಸ್ ನಿಮ್ಗೆ ಗೊತ್ತಿರುತ್ತೆ. ಅದು ಯಾವುದು ಹತ್ತಿರೋದ್ರೆ ನಿಮಗೆ ಕರೆಕ್ಟಾಗಿ ತೋರಿಸ್ತಾನೆ ಏನು ಅಂತ ವಿಷಯ. ಓಕೆ, ಓ ಗೈಸ್, ನಾವು ಡೈರೆಕ್ಟಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಆ್ಯಕ್ಚುಲಿ ಬೈಕನ್ನು ಯಾರು ಓಡಿಸೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಟೂ ಡೇಸ್ ತ್ರೀ ಡೇಸ್ ಬ್ಯಾಕ್ ಯಾರು ಓಡಿಸೋದು ನಮ್ಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ವೀಡಿಯೋ ಮಾಡಿದ್ದೇನೆ. ಅದನ್ನು ನೋಡಿಬಿಟ್ಟು ನಮ್ಮ ಮೈಕಲ್ಗೆ ಬೈಕ್ ತೊಗೊಳ್ಬೇಕು ಅಂತ ಆಯಿತು, ಅದಕ್ಕೋಸ್ಕರ ತೊಗೊಂಡಿದ್ದೇವೆ. ಆದರೆ ಮೋಡಿಫೈ ಏನೂ ಮಾಡಿಲ್ಲ ಗೈಸ್. ನಿಮ್ಗೆ ಗೊತ್ತಿರುತ್ತೆ ಯಾರು ಓಡಿಸಿದ್ರು, ಟೂ ಡೇಸ್ ಬ್ಯಾಕ್ ಯಾರು ಓಡಿಸಿದ್ರು ನಿಮ್ಗೆ ಗೊತ್ತಿರುತ್ತೆ. ಓಕೆ, ಡಿವಿ ಬ್ರೋ ಓಡಿಸಿರುವ ಬೈಕ್, ಆ್ಯಕ್ಚುಲಿ ಸೇಮ್ ಕಲರ್, ಸೇಮ್ ಎಲ್ಲ ಆಗಿರುತ್ತೆ. ಸ್ವಲ್ಪ ಚೇಂಜ್ ಇದೆ ಅಷ್ಟೇ, ಬೈಕ್ ಬಿಟ್ಟರೆ ಬೇರೆ ಏನಿಲ್ಲ. ಬೈಕ್ನ ಮಾತ್ರ ಆಲ್ರೆಡಿ ಬಂದಿದೆ. ನಾವು ಇವತ್ತು ಈಗ ಡೈರೆಕ್ಟಾಗಿ ನಾವು ಎಲ್ಲಿ ಹೋಗ್ತೇವೆ ಅಂದರೆ ಬೈಕ್ ತೋರಿಸೋಕೆ ಆ್ಯಕ್ಚುಲಿ ಹೋಗ್ತಾ ಇಲ್ಲ, ಬೈಕ್ ತೋರಿಸಿ ನಾವು ಕೂಡ ಟ್ರಿಪ್ ಹೋಗಲಿಕ್ಕಿದೆ ಇವತ್ತು. ಅಂದರೆ ಐಸ್ ಎಲ್ಲ ಬೀರುತ್ತಲ್ಲ ಅಂಥ ಜಾಗದಾಗೆ ಟ್ರಿಪ್ ಹೋಗಲಿಕ್ಕಿದೆ. ಫಸ್ಟ್ ಡ್ರೆಸ್ ಒಂದು ಚೇಂಜ್ ಮಾಡಲಿಕ್ಕೆ ಆಗುತ್ತೆ ಅಂತ ನೋಡುವ. ಡ್ರೆಸ್ ಒಂದು ಚೇಂಜ್ ಮಾಡಲಿಕ್ಕೆ ಆದರೆ ಏನಾದ್ರು ಸಿಕ್ಕರೆ ಒಳ್ಳೆಯದು. ಆ್ಯಂಡ್ ನಮಗೆ ಇಲ್ಲಿ ನಾಜಿ ಶುಂಠಿ, ನಮಗೆ ಎಲ್ಲಿ ಯಾವಾಗ ಬರ್ತಾ ಇರಲಿಕ್ಕೆ ಬೇರೆ ಕೆಲಸ ಇಲ್ಲ. ಓಕೆ, ಇಲ್ಲಿ ಡ್ರೆಸ್ ಸಿಗುತ್ತಾ ಕರೆಕ್ಟಾಗಿ? ನಮಗೆ ಬೇಕಾಗೊಂದು ಸೂಟ್ ಆಗುವಂಥ ಡ್ರೆಸ್ ಯಾವುದಿಲ್ಲ ಗೈಸ್. ಸುಮ್ಮನೆ ನೋಡ್ಕೊಂಡ್ರೆ ಇದೇ ಇರುತ್ತೆ, ಹಳೇದೆಲ್ಲ. ಕಾಸ್ಟ್ಲಿ ಅಂದರೆ ತುಂಬ ಕಾಸ್ಟ್ಲಿ. ಈ ಪೋನ್ಸ್ ಬಾಯ್ಸ್ ಎಲ್ಲ ನೋಡ್ಕೊಂಡ್ರೆ ಬರೀ ದುಡ್ಡೇ ಗೈಸ್, ಬರೀ ದುಡ್ಡೇ ಮಾಡ್ತಾರೆ, ಬೇರೆ ಏನಿಲ್ಲ. ನಾಲ್ಕು ಜೊತೆ ಬಟ್ಟೆ ಇಟ್ಕೊಂಡು ಸುಮ್ಮನೆ ತಿರುಗಾಡ್ತಾರೆ. ಇದಕ್ಕಿಂತ ಅಲ್ಲಿ ಇನ್ನೊಂದು ಕಡೆ ಉಂಟು, ಇಲ್ಲೊಂದು ಕಡೆ ಎಲ್ಲ ಹೋದರೆ ತುಂಬ ಬಟ್ಟೆಗಳು ಸಿಗುತ್ತೆ. ಇಲ್ಲೊಂದು 4 ಬಟ್ಟೆ ಇರೋದು ಗೈಸ್. ಫೈನಲ್ ನಮಗೊಂದು ಬಟ್ಟೆ ಕೂಡ ಸಿಕ್ಕಿಲ್ಲ ಅಲ್ಲಿ, ನಮ್ಮ ಇದ್ದದ ಬಟ್ಟೆಯನ್ನೇ ನಾವು ಹಾಕ್ಕೊಂಡು ಬಂದ್ವಿ. ಓಕೆ ಗೈಸ್, ನಮ್ಮ ಗಾಡಿ ನೋಡ್ತಾ ಇದ್ದೀವಿ, ನೋಡಲಿಕ್ಕೆ ಅಂತ ಬಂದಿದ್ದೇವೆ. ಆ್ಯಂಡ್ ಗಾಡಿ ಇಲ್ಲಿಂದ ನಾವು ಫುಲ್ ಡ್ರೆಸ್ ಕೆಲಸ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾವು ಡೈರೆಕ್ಟಾಗಿ ನಮ್ಮ ಚಾರಣಕ್ಕೆ ಹೋಗೋಣ. ಇವತ್ತು ಫುಲ್ಲು ಔಟ್ ಸೈಡ್ ಟ್ರಿಪ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ನಾವು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗಿ ವೀಲಾಗ್ಸ್ ಎಲ್ಲ ಮಾಡ್ತಾರಲ್ಲ ಅದೇ ರೀತಿ ನಾವು ಕೂಡ ಮಾಡ್ಕೊಂಡು ಹೋಗೋಣ. ಯಾವ ರೀತಿ ಇರುತ್ತೆ ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ವೀಲಾಗ್ಸ್ ಎಲ್ಲ ಮಾಡ್ತಾರಲ್ಲ ಬೈಕ್ ರೈಡ್ ಎಲ್ಲ ಮಾಡ್ತಾ ಇರ್ತಾರೆ, ಅದೇ ರೀತಿ ನಮ್ಮ ಮೈಕಲ್ ಕೂಡ ಇವತ್ತು ಬೈಕ್ ರೈಡಿಂಗ್ ಮಾಡಲಿಕ್ಕೆ ಹೋಗ್ತಾನೆ. ನೋಡೋಣ ಗೈಸ್, ಒಂದು ಎಕ್ಸ್ಪೀರಿಯನ್ಸ್, ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೇನೆ ಯಾವ ರೀತಿ ಇರುತ್ತೆ ನೋಡೋಣ ಗೈಸ್. ಓಕೆ ಗೈಸ್, ನೋಡ್ತಾ ಇದ್ದಾರೆ ನಮ್ಮ ಗಾಡಿ. ನೀವು ಟೂ ಡೇಸ್ ಬ್ಯಾಕ್ ನೋಡಿದ್ದೀರಾ, ನಮ್ಮ ಡಿ ವಿ ಬ್ರೋ ಆ್ಯಕ್ಚುಲಿ ಅವರ ಚಾನಲ್ ಅಪ್ಲೋಡ್ ಮಾಡಿದ್ರು. ಸೇಮ್ ಬೈಕ್ ಗೈಸ್, ಅಂದರೆ ಮಾಡಿಫೈ ಏನೂ ಮಾಡಿಲ್ಲ. ಆ್ಯಂಡ್ ಹಿಂದ್ಗಡೆ ಒಂದು ಕ್ಯಾರಿಯರ್ ಇದೆ ಅಷ್ಟೇ, ಬಿಟ್ಟರೆ ಏನು ಮಾಡಿಫೈ ಮಾಡಿಲ್ಲ. ಆ್ಯಂಡ್ ಅಲ್ಲಿ ತುಂಬ ಮಾಡಿಫೈಸ್, ಅದೇ ಈ ಸೈಡ್ ಬ್ಯಾಗ್ಸ್ ಎಲ್ಲ ಇರುವಂಥದ್ದು ನಿಮ್ಗೆ ಇತ್ತು, ಬಟ್ ನಮಗೆ ಸಾಕು, ಇವತ್ತಿಗೆ ಸಾಕು, ಹಿಂದ್ಗಡೆ ಸಾಕು ಅನಿಸುತ್ತೆ. ಅಂದರೆ ಜಾಸ್ತಿ ಏನು ಬೇಕು ಅಂತ, ನಮ್ಗೆ ತುಂಬ ದೂರ ಹೋಗಲ್ಲ ಅದಕ್ಕೋಸ್ಕರ ಆಗೋಯ್ತು. ಓಕೆ, ಆಫ್ರಿಕನ್ ಟ್ವಿನ್ಸ್,
ಟ್ವಿನ್ ಆಫ್ರಿಕನ್ ಟ್ವಿನ್ ನೋಡ್ತಾ ಇದ್ರ ಕಲರ್ ಕೂಡ ಅದೇ ಇದೆ ಆ್ಯಂಡ್ ಇಲ್ಲಿ ಒಂದು ಎರಡು ಲೈಟ್ ಇತ್ತು ಅವರ ಬೈಕಲ್ಲಿ ಬಟ್ ನಾವು ಅದನ್ನು ಹಾಕಿಲ್ಲ ಬಟ್ ಎಲ್ಲ ಇನ್ನೂ ಸ್ವಲ್ಪ ಮಾಡಿಫೈ ಎಲ್ಲ ಮಾಡೋದಕ್ಕಿದೆ ಅನಿಸುತ್ತೆ ಇನ್ನೂ ಚೇಂಜ್ ಇದೆ ಇದು 2017 ಮಾಡೆಲ್ ಅನಿಸುತ್ತೆ ಓಕೆ 2017 ಮಾಡೆಲ್ ಗೈಸ್ ಓಕೆ ಆಫ್ರಿಕನ್ ಟ್ವಿನ್ ಸಕ್ಕತ್ತಿದೆಲ್ಲ ಗಾಡಿ ಇದು ಆಫ್ ರೋಡ್ ಗಾಡಿ ಆಫ್ ರೋಡ್ ಅಲ್ಲ ನಿಮಗೆ ಟ್ರಿಪ್ಪಲ್ಲಿ ಹೋಗೋದಕ್ಕೆ ತುಂಬ ಬೆಸ್ಟ್ ಆ್ಯಕ್ಚುಲಿ ಗೈಸ್ ನೋಡ್ತಾ ಇದ್ರೆ ಸೇಮ್ ಅವ್ರ ಹತ್ರ ಯಾವ ರೀತಿ ಇತ್ತು ಅದೇ ರೀತಿ ಡಿಸ್ಪ್ಲೇಗಳು ಅದೇ ರೀತಿ ಇದೆ ಆ್ಯಂಡ್ ಫ್ರಂಟ್ ನಿಮ್ಗೆ ನೋಡಿಕೊಂಡ್ರೆ ಅದೇ ರೀತಿ ಇದೆ ಸಖತ್ ಮೈಕಲ್ಗೆ ಅಂತೂ ತುಂಬ ಸೂಪರಾಗಿ ಕಾಣ್ತಾ ಇದೆ ಗೈಸ್ ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ಸೂಪರಾಗಿ ಕಾಣ್ತಾ ಇದೆ ಮೈಕಲ್ಗೆ ಆ್ಯಂಡ್ ನಾವು ಕೂಡ ಅವಾಗ ವೀಲಾಗ್ಸ್ ಎಲ್ಲ ಮಾಡ್ತಾ ಇರ್ಬೋದು ಗೈಸ್ ವೀಲಾಗ್ಸ್ ಮಾಡೋದಕ್ಕೆ ಬೆಸ್ಟ್ ಆಗುತ್ತೆ ಇದು ಕೂಡ ವೀಲಾಗ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ನಾವು ಕೂಡ ಓಕೆ ಜಿ ಟಿ ಎ ವೀಲಾಗ್ಸ್ ಮಾಡೋಣ ಯಾವ ರೀತಿ ಇರುತ್ತೆ ಅಂತ ನೋಡುವ ಆ್ಯಂಡ್ ಕ್ರೇಜ್ ಇರುವಂಥ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇದೆಲ್ಲ ಬೇಕಾಗುತ್ತೆ ಆ್ಯಂಡ್ ಈ ಗಾಡಿಯಲ್ಲೇ ಹೋಗೋಣ ಗೈಸ್ ಇದು ನಿಮಗೆ ಅಂಥ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಅಂತ ಇರುವಂಥ ಬೈಕ್ಗಳು ಗೊತ್ತಿರುತ್ತಲ್ಲ ಆ್ಯಂಡ್ ತುಂಬ ಲಾಂಗ್ ಜರ್ನಿ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಆವಾಗ ಇಂಥ ಬೈಕ್ಗಳನ್ನ ಯೂಸ್ ಮಾಡಬೇಕು ಯಾಕಂದರೆ ಎಲ್ಲ ಕಡೆ ಓಡುತ್ತೆ ನಮ್ಮ ಕಾಸ್ಟ್ಲಿ ಬೈಕ್ಗಳು ಆ್ಯಂಡ್ ತುಂಬ ಕಾಸ್ಟ್ಲಿ ಬೈಕನ್ನು ಹಿಡ್ಕೊಂಡು ಓಡೋದಕ್ಕೆಲ್ಲ ಆಗಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಇದು ಒಂದು ರೀತಿ ಸಕ್ಕದಂತ ಅನಿಸುತ್ತೆ ನನ್ನ ಪ್ರಕಾರ ನೋಡ್ಕೊಂಡ್ರೆ ಕ್ರೇಜಿಯಾಗಿದೆ ಆ್ಯಕ್ಚುಲಿ ಬೈಕ್ ಸೂಪರ್ ಆಗಿದೆ ಗೈಸ್ ಓಕೆ ಆ್ಯಂಡ್ ನಿಮಗೆ ಟೋಟಲ್ ಆಗಿ ಡೀಟೇಲ್ಸನ್ನು ತೋರಿಸಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಯಾಕಂದರೆ ಆಲ್ರೆಡಿ ಆ ಚಾನಲ್ಸ್ಗಳೆಲ್ಲ ನೋಡಿರ್ತಾರೆ ಈ ಬೈಕ್ಗಳು ಯಾವ ರೀತಿ ಇರುತ್ತೆ ಅಂದರೆ ಟೋಟಲ್ ಆಗಿ ಅವರೇ ಡೀಟೇಲ್ಸ್ ಎಲ್ಲ ಹೇಳಿರ್ತಾರೆ ಬಟ್ ನಾವು ಸಪ್ರೇಟಾಗಿ ಏನು ಹೇಳೋದಕ್ಕೆ ಅದಕ್ಕಿಂತ ಜಾಸ್ತಿ ನಮಗೆ ಏನು ಗೊತ್ತಿಲ್ಲ ಅದರಷ್ಟು ಕೂಡ ಗೊತ್ತಿಲ್ಲ ನಮಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಈ ಬೈಕಿನ ಬಗ್ಗೆ ಬೇಕಿದ್ರೆ ಒಂದು ಸಾರಿ ನಿಮಗೆ ಟೋಟಲ್ ಆಗಿ ತೋರಿಸಿ ಇವನು ಹೆಲ್ಮೆಟಲ್ಲಿ ಮರೆ ಬಿಸಾಡಿದ್ದು ಅಲ್ವ ಮಾರೆ ಗೈಸ್ ರಿಟರ್ನ್ ನಮಗೆ ಹೋಗ್ಲಿಕ್ಕೆ ಉಂಟು ಗೈಸ್ ಹೆಲ್ಮೆಟ್ ಬಿಸಾಡ್ತಾ ಇದ್ದಾನೆ ಕರ್ಮ ಓಕೆ ಗೈಸ್ ನೋಡ್ತಾ ಇದ್ದಾರೆ ಫ್ರಂಟಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಆ್ಯಂಡ್ ಇಲ್ಲಿ ಎರಡು ಲೈಟ್ ಇತ್ತು ಈ ಲೈಟ್ಗಳು ಇಲ್ಲ ಆ್ಯಂಡ್ ನಾವು ಮಾಡಿಫೈ ಮಾಡಿಲ್ಲ ಇಲ್ಲಿ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ನೋಡಿ ಆಫ್ರಿಕನ್ ಟ್ವಿನ್ ಅಂತ ಬರೆದಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ಫುಲ್ ಕಲರ್ಸನ್ನು ಅದೇ ಹಾಕಿದ್ದೇವೆ ಏನೂ ಚೇಂಜ್ ಇಲ್ಲ ಗೈಸ್ ಅದೇ ಕಲರ್ಸ್ ಆ್ಯಂಡ್ ನಿಮಗೆ ಟೋಟಲ್ ಸೈಲೆನ್ಸರ್ ಅದು ಇದು ಎಲ್ಲ ಸೈಲೆನ್ಸರ್ ಕೂಡ ಅದೇ ಇದೆ ನಿಮಗೆ ನೋಡಿಕೊಂಡ್ರೆ ಕರೆಕ್ಟಾಗಿ ಏನೂ ಚೇಂಜಸ್ ಇಲ್ಲ ಆ್ಯಂಡ್ ಸ್ವಲ್ಪ ಎಲ್ಲ ಮಿಡಲಲ್ಲಿ ಕೆಲವು ಗ್ರಿಡ್ಡಲ್ಲಿ ಇಲ್ಲ ನೋಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ಚೇಂಜ್ ಇದೆ ಬೈಕ್ನ ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಡಿಸೈನ್ ಅಂತ ಹೇಳೋದಕ್ಕಿಂತ ನಿಮಗೆ ಅದೇ ಮಾಡಿಫೈ ಏನು ಮಾಡಿಲ್ಲ ಮಾಡಿಫೈ ಮಾಡಿದರೆ ಇಲ್ಲೆಲ್ಲ ಸ್ವಲ್ಪ ಯೆಲ್ಲೋ ಶೇಪ್ನ ಗ್ರಿಡ್ ಥರ ಬರುತ್ತೆ ಅದೆಲ್ಲ ಇದ್ದರೆ ನಿಮಗೆ ಕರೆಕ್ಟಾಗಿ ಕಾಣುತ್ತೆ ಆ್ಯಂಡ್ ಈ ಒಂದು ಓವರಲ್ ನೋಡಿಕೊಂಡ್ರೆ ಸೇಮ್ ಅದೇ ರೀತಿ ಇರುತ್ತೆ ಸೇಮ್ ಅಲ್ಲ ಅದೇ ಬೈಕ್ ಆದರೆ ಸ್ವಲ್ಪ ಸೈಡ್ ಲೆಫ್ಟ್ ರೈಟ್ ಎಲ್ಲ ನಿಮಗೆ ಕ್ಯಾಬಿನ್ ಎಲ್ಲ ಹಾಕೋದಕ್ಕಿದೆ ಸ್ವಲ್ಪ ನಿಮಗೆ ಬಾಕ್ಸ್ ಥರ ಇರುತ್ತಲ್ಲ ಅದನ್ನು ಹಾಕೋದಕ್ಕಿದೆ ನಿಮಗೆ ಫುಲ್ ನಿಮಗೆ ದೂರ ಲಾಂಗ್ ಜರ್ನಿ ಮಾಡೋ ಟೈಮಲ್ಲಿ ಹಾಕ್ಬೋದು ಈಗ ಬೇಡ ನಮಗೆ ಸದ್ಯಕ್ಕೆ ಓಕೆ ಸಖತ್ತಾಗಿದೆ ಗೈಸ್ ತೊಂದರೆ ಇಲ್ಲ ಆ್ಯಂಡು ಕ್ರೇಜಿ ಆ್ಯಕ್ಚುಲಿ ನಮಗೆ ಲಾಂಗ್ ಜರ್ನಿ ಹೋಗೋದಕ್ಕೆ ಇದು ಬೆಸ್ಟ್ ಗಾಡಿ ಓಕೆ ಗೈಸ್ ನೋಡ್ಕೊಂಡ್ರಲ್ಲ ಆ ಗಾಡಿ ಹೇಗಿದೆ ಅದೇ ಗಾಡಿ ಇದು ಇದೇ ಗಾಡಿ ಹೇಗಿದೆ ಅದೇ ಗಾಡಿ ಅದು ಓಕೆ ಸ್ವಲ್ಪ ಚೇಂಜಸ್ ಏನು ಡಿಸೈನ್ ಮಾಡಿದ್ರಲ್ಲಿ ಇರ್ಬೋದು ಗೇಮನ್ನು ಗೇಮ್ ಥರನೇ ನೋಡಿ ಓಕೆ ಅದನ್ನೇನು ಕಮೆಂಟ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡೋದಕ್ಕೆ ಹೋಗಬೇಡಿ ಬಟ್ ಗೇಮನ್ನು ಗೇಮ್ ಥರ ನೋಡಿ ಗೇಮಲ್ಲಿ ಏನಾದರೂ ಚೇಂಜಸ್ ಇದ್ದೇ ಇರುತ್ತೆ ಓಕೆ ಗೈಸ್ ನಾವು ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ ಈ ಕಿತ್ತೋಗಿರೋ ಚಡ್ಡಿ ಪ್ಯಾಂಟ್ ಹಾಕೊಂಡು ತಿರುಗಿ ತಿರುಗಿ ಸಾಕಾಯಿತು ನಿನ್ನೆಯಿಂದ ಫುಲ್ಲು ಸೆಕೆ ಕಾಲದಲ್ಲಿ ಆಗ್ಬೋದು ಈಗ ನಾವು ಹೋಗ್ತಾ ಇರೋದು ಟ್ರಿಪ್ ಟ್ರಿಪ್ ಥರ ಕಮ್ ಬ್ಯಾಕ್ ನೀನು ಅಜ್ಜಿ ಶುಂಠಿ ಅಲ್ಲಿ ಯಾರು ಬರ್ತಾರೆ ಕಮ್ ಬ್ಯಾಕ್ ಮಾಡೋದಕ್ಕೆ ಗೈಸ್ ಆ್ಯಕ್ಚುಲಿ ಮನೆಯಲ್ಲಿ ಯಾರೂ ಇಲ್ಲ ಅದಕ್ಕೆ ಆವಾಗವಾಗ ಬಂದು ಬಂದು ಕೇಳ್ತಾ ಇರೋದಾನೆ ಏನಿ ಒಂದು ಕಮ್ ಬ್ಯಾಕ್ ಅಂತ ಯಾರು ದೇವರೇ ಗೊತ್ತು ಓಕೆ ಗೈಸ್ ಯಾಕೋ ಗೊತ್ತಿಲ್ಲ ಗೈಸ್ ಇವತ್ತು ಏನೇ ಹುಡುಕಿದ್ರು ಡ್ರೆಸ್ ಒಂದು ಕರೆಕ್ಟಾಗಿ ಸಿಗ್ತಾ ಇಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಏನೇ ಹುಡುಕಿದ್ರು ಸಿಗ್ತಾ ಇಲ್ಲ ಸಿಕ್ಕಿದ್ದನ್ನು ಹಾಕಿ ತೆಗೆದು ಫೈನಲಿ ಗೈಸ್ ಒಂದು ಡ್ರೆಸ್ ಫಿಟ್ ಆಯಿತು ಬ್ಲ್ಯಾಕ್ ಅಂತಿದ್ದು ಗ್ಲಾಸ್ಗಳನ್ನು ಹಾಕ್ಕೊಂಡು ಒಂದು ಲೆವೆಲ್ಗೆ ಆಯಿತು ಗೈಸ್ ಏನೇ ಮಾಡಿದ್ರು ಒಂದು ಕರೆಕ್ಟಾಗಿ ಡ್ರೆಸ್ ಸಿಕ್ಕಿಲ್ಲ ಇವತ್ತು ಆ್ಯಂಡ್ ಶಾಪಿಗೆ ಹೋದರೆ ತುಂಬ ಕಾಸ್ಟ್ಲಿ ಸೂಟುಗಳೇ ಇತ್ತು ಮೈಕಲ್ಗೆ ಸೂಟ್ ಆಗುವಂಥ ಯಾವುದೋ ಸೂಟ್ ಬೇಡ ಗೈಸ್ ಸೂಟನ್ನು ಹಾಕ್ಕೊಂಡು ಇದರಲ್ಲಿ ಹೋಗೋದಕ್ಕಾಗಲ್ಲ ಇಂಥ ಇದರಲ್ಲಿ ಇದೇ ಬೇಕಾಗುತ್ತೆ ಆ್ಯಂಡ್ ನಾವು ಹೋಗ್ತಿರೋ ಜಾಗ ಬಂದು ನಿಮಗೆ ಫುಲ್ಲು ಸ್ನೋ ಬೀಳುವಂಥ ಜಾಗ ಲಾಸ್ ಸೆಂಟರ್ಸಲ್ಲೇ ಹೋಗ್ತಾ ಇದ್ದೇವೆ ಬೇರೆ ಎಲ್ಲೂ ಹೋಗ್ತಾ ಇಲ್ಲ ಮೌಂಟ್ ಚಿಲಾಡ್ ಕಡೆಯೆಲ್ಲ ಹೋಗ್ತಾ ಇಲ್ಲ ಇವತ್ತು ಬೇರೆ ಕಡೆಯೇ ಹೋಗ್ತಾ ಇದ್ದಾವೆ ಅಲ್ಲಿ ಏನಪ್ಪ ಅಂದರೆ ಫುಲ್ಲು ಸ್ನೋ ಬೀಳುತ್ತೆ ತುಂಬ ಹೈಟ್ ಎಲ್ಲ ಸ್ನೋ ಬೀಳುತ್ತೆ ಆ್ಯಂಡ್ ಇವತ್ತು ನೈಟ್ ಅಲ್ಲಿ ಸ್ಟೇ ಆಗ್ತವೆ ಅದಕ್ಕೋಸ್ಕರ ಟೆಂಟ್ ಗಿಂಟ್ ಎಲ್ಲ ನಾವು ತೊಗೊಂಡಿದ್ದೇವೆ ಈ ಹಿಂದ್ಗಡೆ ಕ್ಯಾರಿಯರ್ ಇತ್ತಲ್ಲ ಆ ಕ್ಯಾರಿಯರ್ ಥರ ಬಾಕ್ಸ್ ಇತ್ತಲ್ಲ ಆ ಬಾಕ್ಸಲ್ಲಿ ನಾವು ಇಟ್ಟಿದ್ದೇವೆ ಏನು ಲಗೇಜ್ ಬಾಕ್ಸ್ ಅಂತ ಹೇಳ್ತಾರಲ್ಲ ಅದರ ಲಗೇಜ್ ಬಾಕ್ಸಲ್ಲಿ ಇಟ್ಟಿದ್ದೇವೆ ಟೋಟಲ್ ಆಗಿ ಅಲ್ಲಿ ನಮಗೆ ಏನು ಬೇಕು ಲೈಟ್ಸ್ ಅದು ಇದು ಆ್ಯಂಡ್ ಬೆಂಕಿ ಹಾಕೋದಕ್ಕೆ ಫೈರ್ ಕ್ಯಾಂಪ್ ಏನು ರೆಡಿ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಅದರೊಳಗಿದೆ ಟೋಟಲ್ ಆಗಿ ಇವತ್ತೊಂದು ದಿನಕ್ಕೆ ಸಾಕು ಆ್ಯಂಡ್ ನಿಮಗೆ ತುಂಬ ದಿನ ಹೋಗಬೇಕಂದ್ರೆ ಲೆಫ್ಟ್ ರೈಟ್ ಎಲ್ಲ ಕಡೆ ಬಾಕ್ಸ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಇವತ್ತು ಹಿಂದ್ಗಡೆ ಮಾತ್ರ ಸಾಕು ಓಕೆ ಗೈಸ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುವ ವೀಲಾಗ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾವು ನಮ್ಮ ಗಾಡಿ ಬಗ್ಗೆ ನಿಮಗೆಲ್ಲ ಗೊತ್ತಾಯಿತು ಗಾಡಿ ಬಗ್ಗೆ ಎಲ್ಲ ನೋಡಿಯೇ ಆಯಿತು ಇನ್ನೇನು ನೋಡೋದಕ್ಕಿಲ್ಲ ನಾವು ಡೈರೆಕ್ಟಾಗಿ ನಮ್ಮ ಜರ್ನಿನ ವೀಲಾಗ್ಸ್ ಮುಖಾಂತರ ಸ್ಟಾರ್ಟ್ ಮಾಡಬೇಕು ಇವತ್ತಿನ ಜರ್ನಿ
ಸ್ಟಾರ್ಟ್ ಮಾಡೋಣ. ಓಕೆ, ಸೂಪರ್ ಆಗಿ ಕಾಣ್ತಾ ಇದೆ ನೋಡ್ತಾ ಇದ್ರೆ, ಮೈಕಲ್ಗಂತೂ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಗೈಸ್. ಓಕೆ ನೋಡ್ತಾ ಇದ್ರೆ, ನೀವೇ ನೋಡ್ತಾ ಇದ್ರೆ ಸೂಪರ್ ಆಗಿ, ಸೂಪರ್ ಅಂದರೆ ಸೂಪರ್ ಕಾಣ್ತಾ ಇದೆ ಮೈಕಲ್ಗೆ. ನಾರ್ಮಲ್ ಬೈಕು ಎಲ್ಲ ಕಾಣ್ತಲ್ಲ ಅದೇ ರೀತಿ ಇದು ಕೂಡ ಸೂಪರ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ನೋಡಿಕೊಂಡ್ರೆ ವೀಲಾಗ್ ಮಾಡೋ ಥರನೇ ಕಾಣುತ್ತೆ ಗೈಸ್. ಆ್ಯಂಡ್ ಕೂತ್ಕೊಂಡಿರೋ ರೀತಿ ಎಲ್ಲ ನೋಡಿಕೊಂಡ್ರೆ ಅವರೆಲ್ಲ ಯಾವ ರೀತಿ ಕೂತ್ಕೊಳ್ತಾರೆ ಅದೇ ರೀತಿ ಕೂತ್ಕೊಂಡಿದ್ದಾರೆ, ಸಕಲಾಗಿದೆ. ಓಕೆ, ನಾವು ಇನ್ನು ಡೈರೆಕ್ಟಾಗಿ ಇಲ್ಲಿಂದ ಹೊರಡಬೇಕು, ಡೈರೆಕ್ಟಾಗಿ ಹೊರಡಬೇಕು. ನನಗೆ ಸಿಟೀಸ್ ರೌಂಡಲ್ಲಿ ಸ್ವಲ್ಪ ಬಿಟ್ಟು ನಿಮಗೆ ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಆ್ಯಂಡ್ ಟೋಟಲಾಗಿ ನಾವು ಫಾರೆಸ್ಟ್ ಇರುತ್ತಲ್ಲ, ಆ ಫಾರೆಸ್ಟ್ ಕಡೆ ಆ್ಯಕ್ಚುಲಿ ತಿರುಗಿಸೋದು ಸ್ವಲ್ಪ ಲೇಟಾಗಿ ಸಿಗುತ್ತೆ. ಇಲ್ಲಿ ಎಲ್ಲಿ ಮಾರಿ ತಿರುಗಿಸ್ತಾ ಇದ್ದೀವಿ ಕರ್ಮ. ಓಕೆ, ಆ್ಯಂಡ್ ಗೈಸ್ ಸಿಟಿ ಏರಿಯಾ ಬಿಟ್ಟು ನಾವು ಟೋಟಲಾಗಿ ಫಾರೆಸ್ಟ್ ಇರುತ್ತಲ್ಲ, ಫಾರೆಸ್ಟ್ ಕಡೆ ಹೋಗ್ತೇವೆ. ಫಾರೆಸ್ಟ್ ಅಂದರೆ ನಿಮಗೆ ಏನು ಹೇಳೋದು, ಅಲ್ಲಿ ಎಂಥದ್ದು ಒಂದು ಏರಿಯಾ ಉಂಟು, ಅಲ್ಲಿ ಹೋಗಿರೋ ಗೊತ್ತಾಗುತ್ತೆ ನನಗಂತೂ ಅಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ, ಅದು ನಾನು ಕೂಡ ಹೋಗಿಲ್ಲ ಅಲ್ಲ, ಹೋದರೆ ಗೊತ್ತಾಗುತ್ತೆ. ಆ್ಯಂಡ್ ಹೋದರೆ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ತುಂಬ ಹೈಟ್ ಗೈಸ್, ಆ್ಯಂಡ್ ಕಾರ್ನರ್ ಈ ಕುದುರೆ ಮುಖಲ್ಲಿರುತ್ತಲ್ಲ ಅಂತ ಒಂದು ಕಾರ್ನರ್ ಪ್ಲೇಸಿಗೆ ನಾವು ಹೋಗಿಬಿಟ್ಟು ತುಂಬ ಹೈಟಲ್ಲಿ ಫುಲ್ಲು ಕ್ಯಾಂಪ್ ಹಾಕೋಣ. ಇವತ್ತು ಕ್ಯಾಂಪ್ ಹಾಕುವಂಥ ಪ್ಲ್ಯಾನಿಂಗ್ ಇದೆ ಅಂತ ಒಂದು ಪ್ಲೇಸನ್ನು ನೋಡಿಬಿಟ್ಟು ಅಲ್ಲಿ ಹೋಗೋಣ. ಆ್ಯಂಡ್ ನೋಡ್ತಾ ಇದ್ರೆ ವೀಲಾಗ್ಸ್ ಮಾಡೋರಲ್ಲಿ ಇದೇ ರೀತಿ ಬೈಕ್ ಓಡಿಸ್ರು, ಅಡ್ಡಾದಿಡ್ಡಿ ತಿರುಗಿಸಿಕೊಂಡು. ಓಕೆ, ಆ್ಯಂಡ್ ನೋಡಿಕೊಂಡ್ರೆ ಹಜಾರ್ಡ್ ಲೈಟಲ್ಲಿ ಹಾಕೊಂಡು ಹೋಗ್ತಾ ಇದ್ದಾರೆ, ಯಾಕೆಂದರೆ ನಾವು ದೂರ ಹೋಗುವ ಪ್ರಯಾಣ ಅದಕ್ಕೋಸ್ಕರ. ಆ್ಯಂಡ್ ಸೂಪರಾಗಿ ಕಾಣ್ತಾ ಇದ್ದಾವೆ. ಈಸಿ 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 ಈಸಿ. ಓಕೆ, ಗಾಡಿಯೆಲ್ಲ ಯಾವ ರೀತಿ ಟರ್ನ್ ಆಗುತ್ತೆ ಅಂತ ಮೈಕಲ್ ಚೆಕ್ ಮಾಡ್ತಾ ಇದ್ದೀನಿ. ಅದು ಈ ರೇಂಜಲ್ಲಿ ಏನು ನೋಡಿಕೊಂಡ್ರೆ ಬ್ರೇಕ್ ಹಾಕೋ ರೀತಿ ಕಾಣ್ತಾ ಇದೆ. ಇರಲಿ ಗೈಸ್, ಏನೂ ಇರಲಿ, ಆ್ಯಂಡ್ ನಾವು ಹೋಗ್ತಾ ಇದ್ದೇವೆ, ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ ಗೈಸ್. ನೋಡ್ತಾ ಇದ್ರೆ ಯಾವ ರೀತಿ ಕಾಣ್ತಾ ಇದೆ, ಸೇಮ್ ವೀಲಾಗ್ಸ್ ಮಾಡ್ತಾರಲ್ಲ ಅದೇ ರೀತಿ ಕಾಣುತ್ತೆ. ಓಕೆ, ನಿಮ್ಗೆ ಇಷ್ಟ ಆದರೆ ಬೇಗ ಬೇಗ ಲೈಕ್ ಕೂಡ ಮಾಡ್ಕೊಳ್ಳಿ, ಇವಾಗಿಂದ ಲೈಕ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ಕಮೆಂಟ್ ಕೂಡ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಅಷ್ಟೇ, ಶೇರ್ ಮಾಡಿ ಗೈಸ್. ಇಷ್ಟ ಆದರೆ ಇವಾಗಿಂದ ಲೈಕ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಮುಂದೆ ಎಪಿಸೋಡು, ಮುಂದೆ ಸ್ಟೋರಿ ಕೂಡ ಸೂಪರ್ ಆಗಿರುತ್ತೆ. ಆ್ಯಂಡ್ ನೋಡೋಣ, ಇಂಥ ವಿಷಯಗಳು ಕ್ರೇಜಿಯಾಗಿದ್ದೇ ಇರುತ್ತೆ. ಆ್ಯಂಡ್ ಏನೋ ಒಂದು ವಿಷಯ ಸಸ್ಪೆನ್ಸ್ ಆಗಿರುವಂಥ, ಸಸ್ಪೆನ್ಸ್ ಅಂತಲ್ಲ, ಒಂಥರ ಎಂಜಾಯ್ ಇರುವಂಥ ವಿಷಯ ಇರುತ್ತೆ ಇಲ್ಲಿ, ಎಂಜಾಯ್ಮೆಂಟಿಂದ ಒಂದು ಜಾಸ್ತಿ ಇರುತ್ತೆ. ನೋಡೋಣ. ಓಕೆ, ನಾವು ಹೈವೇಲಿ ಹೋಗ್ತಾ ಇದ್ದೇವೆ. ಇನ್ನೊಂದು ಸ್ವಲ್ಪ ದೂರ ಅಂತಲ್ಲ, ಇನ್ನೊಂದು ಸ್ವಲ್ಪ ತುಂಬಾ ದೂರ ಇದೆ. ನಾನು ಡೈರೆಕ್ಟಾಗಿ ನಿಮಗೆ ಅಲ್ಲಿ ಹೋಗಿ ಸಿಗ್ತೇನೆ. ಆ್ಯಂಡ್ ಇಲ್ಲಿ ತುಂಬ ಮತ್ತೆ ಜರ್ನಿ ತುಂಬ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ಅಲ್ಲೇ ಹೋಗಿ ನಿಮಗೆ ಸಿಗ್ತೇನೆ. ಅಲ್ಲಿ ಯಾವ ರೀತಿಯ ಪ್ಲೇಸನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇರುತ್ತೆ ಅಂತ. ನಾನು ಸಪ್ರೇಟಾಗಿ ಹೇಳಬೇಕು ಅಂತಿಲ್ಲ, ಫುಲ್ಲು ಐಸ್ ಬೀತಿದೆ ಇಲ್ಲಿ, ಫುಲ್ ಐಸ್ ಇದೆ ಈ ಪ್ಲೇಸಲ್ಲೆಲ್ಲ. ದೂರದಲ್ಲಿ ನೋಡಿಕೊಂಡ್ರೆ ಏನೋ ಸಣ್ಣ ಸಣ್ಣ ಇದು ಬೋಟ್ ಕಾಣ್ತಾ ಇದೆ. ಆ್ಯಂಡ್ ನೋಡಿಕೊಂಡ್ರೆ ಫುಲ್ ಅಲೆಗಳು ಎದ್ದೇಳ್ತಾ ಇದೆ. ಅದೇ ನೋಡ್ತಾ ಇದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಇದೆ ಅಂತೇಳಿ. ಆ್ಯಂಡ್ ಫುಲ್ಲು ಐಸ್ ಬಿದ್ದಿದೆ ಗೈಸ್, ಇಲ್ಲೆಲ್ಲ ಫುಲ್ ಐಸ್ ಇದೆ. ಆ್ಯಂಡ್ ಮಂಜು ಅಂದರೆ ಫುಲ್ಲು ನಿಮಗೆ ಸ್ನೋ, ಅಲ್ಲಲ್ಲಿ ಲೈಟ್ಸ್ ಹೊಡಿತಾರೆ. ಆ್ಯಂಡ್ ಸ್ವಲ್ಪ ಲೈಟ್ ಹಾಕೊಂಡು ಹೋಗೋಣ. ಆ್ಯಂಡ್ ಹಜರ್ ಲೈಟ್ಸ್ ಎಲ್ಲ ಬೇಕಾಗುತ್ತೆ ಇಲ್ಲಿ, ಯಾಕಂತೇಳಿದರೆ ಮತ್ತೆ ಮುಂದುಗಡೆಯಿಂದ ಯಾರು ಬಂದರೂ ಕಾಣಲ್ಲ, ಹಿಂದುಗಡೆ ನಮಗೆ ಹಿಂದುಗಡೆಯವರಿಗೂ ಕಾಣಲ್ಲ. ಆ್ಯಂಡ್ ಫುಲ್ ಕೆಲವೊಂದು ಜಾಗದಲ್ಲಿ ಫುಲ್ಲು ನಿಮಗೆ ಮಂಜು ಸ್ನೋ ಫುಲ್ ಇರುತ್ತೆ ಗೈಸ್. ಆ್ಯಂಡ್ ಅದಕ್ಕೋಸ್ಕರ ಕಷ್ಟ ಆಗುತ್ತೆ. ಆ್ಯಂಡ್ ನೋಡಿಕೊಂಡ್ರೆ ದೂರದಲ್ಲಿ ಯಾವುದು ಗುಡ್ಡ ಎಲ್ಲ ಕಾಣ್ತಾ ಇದೆ ಗೈಸ್, ನೋಡಿ ಏನೆಲ್ಲ ಗುಡ್ಡೆ ಕಾಣ್ತಾ ಇದೆ. ಇದು ಲಾಸ್ ಸ್ಯಾಂಟೋಸ್ನ ಪಕ್ಕದಲ್ಲಿರುವಂತಲೇ ಪ್ಲೇಸ್. ಆ್ಯಕ್ಚುಲಿ ತುಂಬ ದೂರ ನಾವು ಹೋಗಿಲ್ಲ, ಇದೆಲ್ಲ ಬಿಟ್ಟು ನಾವು ಹೋಗಿಲ್ಲ. ಲಾಸ್ ಸ್ಯಾಂಟೋಸ್ನ ಪಕ್ಕದಲ್ಲಿರುವಂತಲೇ ಪ್ಲೇಸ್ ಆ್ಯಕ್ಚುಲಿ ನೋಡಬೇಕು ಅಂತಾದರೆ. ಓಕೆ, ಹಿಂದುಗಡೆ ನೋಡಿಕೊಂಡ್ರು ಅಷ್ಟೂ ಈಗ ಇಲ್ಲಿ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ, ಸ್ವಲ್ಪ ನಾವು ಹೈಟಲ್ಲಿ ಇದ್ದೇವೆ. ಇನ್ನು ತುಂಬ ಒಂದು ಕೆಳಗೆ ಹೋದರೂ ನಿಮಗೆ ಇದು ಐಸು, ಇದು ಸ್ನೋ ಇದಾಗುತ್ತೆ. ಆ್ಯಂಡ್ ಮೇಲ್ಗಡೆ ಹೋದರೂ ಇದಾಗುತ್ತೆ, ಫುಲ್ಲು ನಿಮಗೆ ದೂರ ಏನು ಅಂತ ಕಾಣಲ್ಲ. ಅದಕ್ಕೋಸ್ಕರ ಗೈಸ್ ನೋಡ್ತಾ ಇರೋ ಸೂಪರ್ ಆಗಿದೆ, ಲೊಕೇಶನ್ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಗೈಸ್ ನಾವು ಆ್ಯಕ್ಚುಲಿ ಕೆಳಗಡೆ ಇಳಿಯೋಣ ಅನಿಸುತ್ತೆ, ಇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಒಂಥರ ಯಾವ ರೀತಿ ಇರುತ್ತೆ ನೋಡುವ. ಸಮುದ್ರದ ಸೈಡ್ ಹೋಗೋಣ, ಸಮುದ್ರದ ಸೈಡ್ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಒಂಥರ ಸೂಪರ್ ಆಗಿರುತ್ತಾ ಅಥವಾ ಯಾವ ರೀತಿ ಇರುತ್ತೆ ಅಲ್ಲಿ ಏನಿರುತ್ತೆ. ಆ್ಯಂಡ್ ನೋಡಿದ್ರೆ ನೀರೆಲ್ಲ ಗಟ್ಟಿಯಾಗಿದೆ ಅಂತ ಜಸ್ಟ್ ಚೆಕ್ ಮಾಡಿ ಬರೋಣ. ಆ್ಯಂಡ್ ನಿಮ್ಗೆ ಗೊತ್ತಲ್ಲ ತುಂಬ ಸ್ನೋ, ಇದು ಐಸ್ ಎಲ್ಲ ಇರುವಂಥ ಜಾಗದಲ್ಲಿ ಈ ಅಟ್ಲಾಂಟಿಕ್ ಅಂತ ಪ್ಲೇಸೆಲ್ಲ ನೋಡಿರ್ತಾರೆ, ಫುಲ್ಲು ಏನು ಸಮುದ್ರ ಕೂಡ ಫುಲ್ಲು ಗಟ್ಟಿಯಾಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಅದೇ ರೀತಿ ಏನಾದರೂ ಸ್ಪೆಷಲಾಗಿ ಆಗಿದೆ ಅಂತ ನೋಡ್ಕೊಂಡು ಬರೋಣ. ಏನು ಆಗಿರೋಣ ಅಂತ ಗೊತ್ತು ನನಗೆ, ಬಟ್ ಆದರೂ ಒಂದ್ಸಲ ನೋಡ್ಕೊಂಡ್ರೆ ಬೆಟರ್ ಗೈಸ್. ಓಕೆ, ಆ್ಯಂಡ್ ಫುಲ್ಲು ನಮಗೆ ಯಾವ ರೋಡಲ್ಲಿ ಬೇಕಿದ್ರೆ ಓಡುತ್ತೆ ಗೈಸ್. ಆ್ಯಂಡ್ ಇದು ಇನ್ನೂ ಮುಂದೆ ಇದೆ, ತುಂಬ ಕ್ರೇಜಿ ಪ್ಲೇಸ್ಗಳೆಲ್ಲ ನೋಡ್ಬೇಕು ಗೈಸ್. ಆ್ಯಂಡ್ ಇದು ರೋಡಲ್ಲಿ ಹೋಗುವಂಥದ್ದಲ್ಲ, ಈ ರೋಡಲ್ಲಿ ನಾವು ಹೋಗಲ್ಲ. ಆ್ಯಂಡ್ ತುಂಬ ಇಂಟೀರಿಯರ್ಸ್ ಇರೋ ಪ್ಲೇಸ್ಗಳು, ಕರ್ವ್ ಇರುತ್ತಲ್ಲ ತುಂಬ ಕರ್ವ್, ಆ್ಯಂಡ್ ಈ ಕಣಿವೆಲ್ಲ ಇರುತ್ತಲ್ಲ, ಕಣಿವೆ ಥರ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಹೋಗೋದಕ್ಕಿದೆ ಇದು. ನೋಡೋಣ ಅಲ್ಲೆಲ್ಲ ಹೋದರೆ ನಮಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಬೇಕಷ್ಟೇ. ಓಕೆ, ಫೈನಲಿ ಗೈಸ್ ನಾವು ಒಂದು ಸಮುದ್ರದ ಕಡೆ ಬಂದಿದ್ದೇವೆ. ನೋಡೋದಕ್ಕೆ ಒಂಥರ ಇದೆ, ಒಂಥರ ಅಂತ ಹೇಳೋದಕ್ಕಿಂತ ಟೈರ್ ಸ್ವಲ್ಪ ಹೂತೋಗುತ್ತೆ, ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ಬೋದು ಅನಿಸುತ್ತೆ. ನೋಡಿಕೊಂಡ್ರೆ ಗಾಡಿ ಸ್ವಲ್ಪ ಹೂತೋಗುತ್ತೆ, ಸ್ವಲ್ಪ ಮುಂದುಗಡೆ ಆಚೆ ಈಚೆ ಹೋದರೆ ಕೆಸರು ಇರುತ್ತೆ, ಕೆಸರು. ಆ್ಯಂಡ್ ಗೈಸ್ ನೋಡ್ತಾ ಇದ್ರೋ ಈ ನೀರು ಕೂಡ ಅಲ್ಲಿ ವೈಟ್ ವೈಟ್ ಆಗಿದೆ, ಅಂದರೆ ನಮಗೆ ಮಂಜುಗಡ್ಡೆ ಆಗುವ ಏನು ಲಕ್ಷಣ ಇರುತ್ತಲ್ಲ ಆ ರೀತಿ ಕಾಣ್ತಾ ಇದೆ ನೋಡಿ. ಫುಲ್ ವೈಟ್ ವೈಟ್ ಇದೆ, ನೀರು ಕೂಡ ವೈಟ್ ವೈಟೇ ಇದೆ, ಉಳಿದ ಎಲ್ಲ ವೈಟ್ ವೈಟ್ ಇದೆ, ಅದೇ ರೀತಿ ನೀರು ಕೂಡ ವೈಟ್ ವೈಟ್ ಇದೆ. ಸಖತ್ ಆ್ಯಕ್ಚುಲಿ ನೋಡ್ತಾ ಇದ್ರೆ ಫುಲ್ಲು ಗಾಳಿ ಎಷ್ಟು ವೇಗ ಬರ್ತಾ ಇದೆ ಅಂತ ಹೇಳಿದ್ರೆ, ಸೌಂಡು ನೋಡಿದರೆ ಗೊತ್ತಾಗುತ್ತೆ ಗೈಸ್. ಫುಲ್ಲು ಸೌಂಡ್ ಯಾವ ರೀತಿ ಇದೆ ಅಂತ ಹೇಳಿದರೆ, ಫುಲ್ ಅಷ್ಟೊಂದು ಗಾಳಿ ಬರ್ತಾ ಇದೆ, ಸುಯಿ 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 ಅಂತ ಕೇಳ್ತಾ ಇದೆಲ್ಲ ನೋಡಿ. ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಗಾಳಿ ನೋಡಿ, ಎಷ್ಟು ನೋಡ್ತಾ ಇದ್ದೀವಿ ಫುಲ್ ಎಷ್ಟೊಂದು ಸ್ಪೀಡಾಗಿ ಹೋಗ್ತಾ
ಸಖತ್ ಕ್ರೇಜ್. ಆ್ಯಕ್ಚುಲಿ ಗ್ರಾಫಿಕ್ಸ್ ಅಂತೂ ಸೂಪರ್ ಆ್ಯಕ್ಚುಲಿ. ಈ ವಿಷಯದ ಹೇಳಬೇಕು ಅಂತಂದರೆ ಏನು ವೆದರ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಗೈಸ್ ನೋಡ್ಕೊಂಡ್ರೆ ನೀರು ಇಲ್ಲೆಲ್ಲ ಸ್ವಲ್ಪ ಹೂತೋಗುತ್ತೆ. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ತುಂಬ ದೂರ ಈಚೆ ಬರೋದಕ್ಕೆ ಹೋಗೋದಕ್ಕೆ ಆಗಲ್ಲ. ಗೈಸ್ ನೋಡ್ತಾ ಇದ್ರೆ ನಮ್ಮ ಟೈರ್ ಸ್ವಲ್ಪ ಒಳಗೆ ಹೋಗಿದೆ, ತೊಂದರೆ ಇಲ್ಲ. ಆ್ಯಂಡ್ ಗಾಡಿ ಎತ್ತಬೋದು ಅನಿಸುತ್ತೆ. ಆದರೆ ಒಂಚರ ಮುಂದೆ ಹೋಗಿ ನೋಡೋಣ. ಆ್ಯಂಡ್ ಟೈರೆಲ್ಲ ಎಷ್ಟು ಹೂತೋಗ್ಬೋದು ಅಂತೇಳಿ ನೋಡಿಕೊಂಡ್ರೆ ನಮಗೆ ಜಾಸ್ತಿ ಹೂತೋಗಲ್ಲ ಅನಿಸುತ್ತೆ. ಇಲ್ಲ ಅಂತ ಜಾಸ್ತಿ ಹೂತೋಗಲ್ಲ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ನೋಡಬೇಕು. ಓಕೆ ಗೈಸ್, ಆ್ಯಕ್ಚುಲಿ ವಾಯ್ಸಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ಯಾಕಂತೇಳಿದರೆ ಸ್ವಲ್ಪ ಶೀತ ಆಗುವ ಲಕ್ಷಣ ಇದೆ. ಆ್ಯಂಡ್ ತುಂಬ ಶೀತ ಏನಾದರೂ ಆದರೆ ಒಂದು 2 ಡೇಸ್ ವೀಡಿಯೋಸ್ ಬರೋದಿಲ್ಲ. ಆ್ಯಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓ ಗಾಯ್ಸ್ ಗಾಯ್ಸ್, ಓಕೆ, ಒಳಗಡೆ ಹೋಗುತ್ತೆ, ಇದು ಒಳಗಡೆ ಹೋಗುತ್ತೆ, ತೊಂದರೆ ಇಲ್ಲ, ಒಳಗಡೆ ಹೋಗುತ್ತೆ. ಆ್ಯಂಡ್ ನೋಡ್ತಾ ಇದ್ರೆ ಗಾಯ್ಸ್ ತುಂಬ ಒಳಗೆ ಹೋಗುತ್ತೆ, ಬಟ್ ಗಾಡಿ ಎದ್ದೇಳುತ್ತೆ ಅನಿಸುತ್ತೆ. ಓಕೆ ತೊಂದರೆ ಇಲ್ಲ, ತೊಂದರೆ ಇಲ್ಲ, ಗಾಡಿ ಎದ್ದೇಳುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ನಿಮ್ಗೆ ಅಡ್ವೆಂಚರ್ ಬೈಕ್ ಅಂತ ಹೇಳ್ತಾರೆ, ಇಂಥ ಪ್ಲೇಸ್ಗಳೆಲ್ಲ ಹೋಗೋದಕ್ಕೆ ಬೇಕಾಗುತ್ತೆ. ನಿಮಗೆ ಆಫ್ ರೋಡ್ ಅದು ಇದೆಲ್ಲ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ಎಲ್ಲನ ಮಾಡ್ಬೋದು ಆ್ಯಕ್ಚುಲಿ. ರೇಸ್ ಗೀಸೆ ಬೇಕಿದ್ರೆ ಮಾಡ್ಬೋದು. ರೇಸ್ ಮಾಡೋದಕ್ಕೆ ಆಗಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಾನು ಅಷ್ಟೊಂದು ಸ್ಪೆಷಲಿಸ್ಟ್ ಅಲ್ಲ ಬೈಕಿನ ವಿಷಯದಲ್ಲಿ, ಅದಕ್ಕೋಸ್ಕರ ನನಗೆ ಅಷ್ಟೊಂದು ಗೊತ್ತಿಲ್ಲ ಬೈಕ್ ಏನಿರುತ್ತೆ, ಯಾವ ರೀತಿ ಇರುತ್ತೆ ಅಂತ. ಓಕೆ ಗೈಸ್, ನಾವು ಜರ್ನಿನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ತುಂಬ ಇಲ್ಲೇ ಇದ್ದರೆ ಮತ್ತೆ ಕತ್ಲಾಗುತ್ತೆ, ಅದಕ್ಕೋಸ್ಕರ ಕತ್ಲಾಗೋದಕ್ಕಿಂತ ಮುಂಚೆ ನಮ್ಮ ಮುಂದೆ ಕರೆಕ್ಟಾಗಿರೋ ಬೆಸ್ಟ್ ಪ್ಲೇಸನ್ನು ಹುಡುಕಬೇಕು. ನಂತರ ಏನಪ್ಪ ಅಂದರೆ ನಿಮ್ಗೆ ಗೊತ್ತಲ್ವ, ಅಲ್ಲಿ ಫೈರ್ ಕ್ಯಾಂಪಲ್ಲಿ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು. ಇವತ್ತಿಗೆ ಬೇಕಾಗಿರೋ ಟೀ ಕಾಫಿ ಎಲ್ಲ ರೆಡಿ ಇದೆ, ಕುಡಿದುಬಿಟ್ಟು ನಾಳೆ ಬೆಳಿಗ್ಗೆ ಅಲ್ಲಿಂದ ಜರ್ನಿಯನ್ನು ರಿಟರ್ನ್ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಬೇರೆ ಕಡೆ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಇದೆ. ನೋಡೋಣ ಗೈಸ್ ಯಾವ ಒಂದು ಕ್ರೇಜಿ ಪ್ಲೇಸ್ಗಳನ್ನ ನೋಡ್ತಾ ಇರುತ್ತೆ ನಮ್ಮ ಜರ್ನಿಯಲ್ಲಿ, ನೋಡೋಣ. ಆ್ಯಂಡ್ ಸೂಪರ್ ಆಗುತ್ತೆ ಗೈಸ್, ವೀಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಲೈಕ್ ಮಾಡಿದಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಪ್ಲೇಸಲ್ಲಿ ಗಾಯ್ಸ್ ನೋಡ್ತಾ ಇದ್ದೀರಾ ಯಾವ ರೀತಿ ಗಾಳಿ ಹೋಗ್ತಾ ಇದೆ, ಯಾವ ರೀತಿ ಸ್ನೋ ಇದೆ ಅಂತೇಳಿದರೆ, ಈ ಫಾಗ್ ಸ್ಮಾಗ್ ಸ್ಮಾಗ್ ಇರುತ್ತಲ್ಲ, ಆ ಫಾಗ್ ಇರುತ್ತಲ್ಲ ಟೋಟಲ್, ಈ ಫಾಗ್ ಎಲ್ಲ ಇರುತ್ತೆ ನೋಡಿ, ಆ ರೀತಿ ಇದೆ ನೋಡ್ತಾ ಇದ್ರೆ. ಒಂಥರ ಈ ರೋಡಲ್ಲಿ ಫುಲ್ ಫಾಗ್ ಇರುತ್ತಲ್ಲ, ಆ ರೀತಿ ಕಾಣ್ತಾ ಇದೆ. ಭಯಂಕರ ಇದೆ ಗಾಯ್ಸ್, ಭಯಂಕರ ಕಾಣ್ತಾ ಇದೆ, ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ನೋಡಿಕೊಂಡ್ರೆ ಸೂಪರ್ ಆಗಿದೆ ಆ್ಯಕ್ಚುಲಿ. ನಮ್ಮ ಗಾಡಿ ಕಲರ್ ನೋಡ್ತಾ ಇದ್ರೆ ಗಾಯ್ಸ್, ಗಾಡಿ ಕಲರ್ ಬಂದು ರೆಡ್, ಈಗ ನೋಡಿಕೊಂಡ್ರೆ ಡಾರ್ಕ್ ರೆಡ್ ಅಲ್ಲ, ಇದು ಇದು ಏನಪ್ಪ ಬೂದು ಏನು ಹೇಳ್ತಾರೆ ಅಂತ, ಈ ಮರದ ಕಲ್ಲರು ಎಲ್ಲ ಇರುತ್ತಲ್ಲ ಆ ರೀತಿ ಆಗಿದೆ ಇದು ಕಲರ್ ನೋಡಿಕೊಂಡ್ರೆ. ಜಿ ಏನಪ್ಪ ಫುಲ್ ಐಸ್ ಬಿದ್ದು ಬಿದ್ದು ಆ ರೀತಿ ಆಗಿದೆ ಅನಿಸುತ್ತೆ, ಅಥವಾ ಇಲ್ಲೆಲ್ಲ ಓಡಿಸಿ ಓಡಿಸಿ ಆ ರೀತಿ ಆಗಿರ್ಬೋದು. ಆ್ಯಂಡ್ ಏನೇ ಇರಲಿ ಗಾಯ್ಸ್, ಆ್ಯಂಡ್ ನಮ್ಮ ರಿಟರ್ನ್ ಹೋದರೆ ಸರಿ ಆಗುತ್ತೆ. ಓಕೆ, ಇಂಥ ಜಾಗದಲ್ಲಿ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು, ಅದಕ್ಕೆ ಮೈಕಲ್ ತುಂಬ ಚಾಲಾಕ್ ನನ್ನ ಮಗ. ಇಂಥ ಜಾಗದಲ್ಲಿ ಹೆಲ್ಮೆಟ್ ಹಾಕ್ಕೊಂಡ, ಅಲ್ಲಿಂದ ಬಂದಾಗ ಹಾಕ್ಕೊಳ್ಳಿಲ್ಲ ನೀವು ನೋಡಿದ್ರಲ್ಲ. ಓಕೆ, ಇಂಥ ಜಾಗದಲ್ಲಿ ಹಾಕ್ಕೊಂಡ, ಯಾಕಂತ ಹೇಳಿದರೆ ಬೇಕಾಗುತ್ತೆ ಸೇಫ್ಟಿಗೋಸ್ಕರ, ಅದಕ್ಕೋಸ್ಕರ. ಓಕೆ ಗಾಯ್ಸ್, ನೋಡಿದ್ರಲ್ಲ ಯಾವ ಜಾಗ ಬೇಕಾದರೂ ಹತ್ತುತ್ತೆ ಇದು, ಅದಕ್ಕೆ ನಾನು ಹೇಳಿದ್ದು ಈ ಬೈಕ್ನ ಸ್ಪೆಷಲೇ ಅದೇ. ಓಕೆ, ಆ್ಯಂಡ್ ಆಫ್ರಿಕನ್ ಪಿನ್ ಸಕ್ಕತ್ತಲ್ಲ ಆ್ಯಕ್ಚುಲಿ. ಹೆಸರು ಯಾಕೆ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಈ ರೀತಿ ಹೆಸರು ಯಾಕೆ ಇಟ್ಟಿದ್ದಾರೆ ನನಗೆ ಅಂತೂ ಗೊತ್ತಿಲ್ಲ. ಈ ಗಾಡಿಗೆ ಅದು ನಾನು ತಿಳ್ಕೊಳ್ಬೇಕಾದ್ರೆ ಟ್ರೈ ಮಾಡಿದ್ದೆ, ಬಟ್ ನನಗೆ ಗೊತ್ತಾಗಿಲ್ಲ ಯಾಕೆ ಹೆಸರು ಈ ರೀತಿ ಇಟ್ಟಿದ್ದಾರೆ ಅಂತೇಳಿ. ಏನೋ ಸ್ಪೆಷಲ್ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಹೆಸರು ಇಟ್ಟಿರ್ಬೋದು. ಆ್ಯಂಡ್ ಈ ಕಡೆ ಎಲ್ಲ ಹೋಗೋದು ಬೇಡ ಗಾಯ್ಸ್, ತುಂಬ ಡೀಪು ನೀರಿದಲ್ಲಿ ತುಂಬ ಡೀಪ್ ಇದೆ. ಆ್ಯಂಡ್ ಗುಂಡಿ ಎಲ್ಲ ನೋಡ್ಕೊಂಡ್ರೆ ಬೇಡ ಸುಮ್ಮನೆ. ಮತ್ತು ಈ ಗಾಡಿಯೆಲ್ಲ ಹೋದರೆ ಈ ಜಾಗದಲ್ಲಿ ಒಂದೇ ಒಂದು ನರ ಪಿಳ್ಳೆ ಕೂಡ ಬರ್ತಾ ಇಲ್ಲ, ಒಮ್ಮ ಮನುಷ್ಯ ಬಿಡಿ, ಒಂದು ಕಾರುಗಳು ಗುಜರಿ ಕಾರುಗಳು ಯಾವತ್ತೂ ನಿಂತ್ಕೊಂಡಿರೋ ಕಾರುಗಳಿದೆ, ಒಂದೇ ಒಂದು ಗಾಡಿ ಬರೋದು ನೀವಂತೂ ನೋಡಿಲ್ಲ, ನಾನಂತೂ ನೋಡಿಲ್ಲ ಗಾಯ್ಸ್. ನೀವು ನೋಡಿದ್ರೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಒಂದೇ ಒಂದು ಗಾಡಿ ಬರ್ತಾ ಇಲ್ಲ ಇಲ್ಲಿ. ಆ್ಯಂಡ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಇಲ್ಲಿ ಯಾರೂ ಬರೋದಿಲ್ಲ ಅಂತ. ಇಂಥ ಜಾಗದಲ್ಲೆಲ್ಲ ತುಂಬ ಕಮ್ಮಿ ಓಡಾಡ್ತಾರೆ, ಆ್ಯಂಡ್ ಗಾಡಿಗಳು ಮಾತ್ರ ಓಡಾಡುತ್ತೆ, ತುಂಬ ಕಮ್ಮಿ, ಅದು ಕೂಡ ತುಂಬ ಕಮ್ಮಿ, ರೇರ್ ಇರುತ್ತೆ. ಯಾಕಂತ ಹೇಳಿದರೆ ಇದು ಸಿಚುವೇಶನ್, ಈ ಐಸ್ ಫುಲ್ ಬಿದ್ದಿದ್ದರೆ ಆ್ಯಂಡ್ ಇಲ್ಲೆಲ್ಲ ಗಾಡಿ ಹಾಳಾದರೆ ರಿಟರ್ನ್ ಹೋಗೋದಕ್ಕಂತೂ ಸಾಧ್ಯವೇ ಇಲ್ಲ. ಆ್ಯಂಡ್ ಅದಕ್ಕೋಸ್ಕರ ಇಲ್ಲಿ ತುಂಬ ಕಮ್ಮಿ. ಆ್ಯಂಡ್ ನೋಡ್ತಾ ಇದ್ರೆ ಗಾಯ್ಸ್, ಈ ನೀರಿನ ಮೇಲಲ್ಲಿ ಯಾವ ರೀತಿಯು ಸ್ಪೀಡಾಗಿ ಮಂಜು ಓಡುತ್ತೆ ಅಂತ ಹೇಳಿದರೆ ಭಯಂಕರ ಇದೆ ಗಾಯ್ಸ್, ತುಂಬ ಕೋಲ್ಡ್ ಇರುವಂಥ ಪ್ಲೇಸ್. ಓಕೆ, ನಮಗೆ ಬೇಕಾಗಿರುವಂಥ ಪ್ಲೇಸ್ಗೆ ಬಂದಿದ್ದಾವೆ ಗಾಯ್ಸ್. ಓಕೆ, ಇಲ್ಲಿಂದ ರೈಟ್ ತೊಗೊಳ್ಳೋಣ ಮೇಲ್ಗಡೆ, ಇಲ್ಲಿಂದ ರೈಟ್. ಆ್ಯಕ್ಚುಲಿ ಇಂಥ ಪ್ಲೇಸ್ಗಳು ನಮಗೆ ಬೇಕಾಗುತ್ತೆ ಈ ಗಾಡೀಲಿ ಜರ್ನಿ ಮಾಡೋದಕ್ಕೆ. ಆ್ಯಂಡ್ ತುಂಬ ಒಂಥರ ಡಿಫ್ರೆಂಟ್ ಪ್ಲೇಸ್ ಗಾಯ್ಸ್, ಆ್ಯಕ್ಚುಲಿ ನೋಡಿಕೊಂಡ್ರೆ ನಮಗೆ ಆಫ್ ರೋಡು ಅಲ್ಲ, ಅಂತಂದರೆ ಅಡ್ವೆಂಚರ್ ಅಂತ ಏನು ಹೇಳ್ತಾರೆ ಆ ರೀತಿ ಇದೆ ಇದು. ಆಫ್ ರೋಡು ಅಂತೂ ಅಲ್ಲ, ಆಫ್ ರೋಡ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ, ಫುಲ್ಲು ಬೇರೆ ಟೈಪಲ್ಲಿ ಇರುತ್ತೆ. ಓಕೆ, ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೇವೆ. ಆ್ಯಂಡ್ ಎಲ್ಲಿವರೆಗೆ ಮುಟ್ಟುತ್ತೆ ಅವ್ನು ತುಂಬ ನೋಡಿಕೊಂಡ್ರೆ ತುಂಬ ಹೈಟ್ ಇದೆ, ನಾವು ಯಾವ ಕಡೆ ಓಡಬೇಕು ಅಂತ ನನಗೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ನೋಡ್ತಾ ಇದ್ದೀನಿ ಯಾವ ಕಡೆ ಓಡಬೇಕು ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ರೂಟ್ ಮ್ಯಾಪು ಅದು ಇದು ಯಾವುದೂ ಇಲ್ಲ ನಮ್ಮ ಹತ್ರ, ಗೊತ್ತಲ್ವಾ ನೋಡಿ, ರೂಟ್ ಮ್ಯಾಪು ಅದು ಯಾವುದೂ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದೇವೆ ಅಷ್ಟೇ. ರೂಟ್ ಮ್ಯಾಪ್ ಅಂತೂ ಏನೂ ಇಲ್ಲ ನಮ್ಮ ಹತ್ರ. ಆ್ಯಂಡ್ ಎಲ್ಲಿ ಹೋಗ್ತಾ ಇದೆ ಗಾಡಿ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ರೋಡ್ ನೋಡಿಕೊಂಡೇ ನಾನು ಹೋಗೋದು. ಬಟ್ ಈ ಪ್ಲೇಸ್ ಅಂತ ಎಕ್ಸಾಕ್ಟ್ ಪ್ಲೇಸ್ ಅಂತ ನಮ್ಗೆ ಗೊತ್ತಿರುತ್ತೆ. ಹಾಂ ಹಾಂ ಹಾಂ, ಮೇ ಬಿ ಗಾಯ್ಸ್ ಮೇಲ್ಗಡೆ ಎಷ್ಟು ದೂರ ಹೋಗುತ್ತೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಇದು ಎಲ್ಲಿವರೆಗೆ ಮುಟ್ಟುತ್ತೆ ಅಂತ. ನೋಡಿಕೊಂಡ್ರೆ ಮೇ ಬಿ ಡೌಟ್ ಗೈಸ್, ಡೌಟ್ ಡೌಟ್ ಡೌಟ್. ಇಲ್ಲಿ ಆ್ಯಕ್ಚುಲಿ ಕ್ಲೋಸ್ ಇದೆಯಲ್ಲ, ಏನು ಮಾಡೋದು, ಹಿಂದ್ಗಡೆ ಬರಬೇಕನ್ಸುತ್ತೆ ಗೈಸ್.
ಏನು ಹಿಂದೆ ಬಾ ಹಿಂದೆ ಬಾ ತೆಗಿ 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 ಅಲ್ಲಿ ಅಂತ ಕರ್ಮ ಮಾರೆ ತೆಗಿ ಮಾರೆ ಹಿಂದೆಗಡೆ ಆಗಲ್ಲ ಕ್ಲೋಸ್ ಇದೆ ಓಕೆ ಟ್ರೈ ಟ್ರೈ ತಿರುಗಿ ತಿರುಗಿಸೋಣ ತಿರುಗಿಸೋಣ ಓಕೆ ಗೈಸ್ ಓಕೆ ಅಂಡ್ ಸ್ವಲ್ಪ ಅಲ್ಲಿ ನೋಡ್ಕೊಂಡ್ರೆ ಕ್ಲೋಸ್ ಇದೆ ಓ ಈಸಿ 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 ಅಣ್ಣ ಈಸಿ ಈಸಿ ಓಕೆ ಇದು ರೈಟ್ ಬೆಸ್ಟ್ ಗೈಸ್ ಇದು ಸಾರಿ ಲೆಫ್ಟ್ ಬೆಸ್ಟ್ ನನ್ನ ಪ್ರಕಾರ ಲೆಫ್ಟಿಗೆ ಹೋಗೋಣ ಅಂಡ್ ಎಲ್ಲಿ ಮುಟ್ಟುತ್ತೆ ನನಗೆ ಗೊತ್ತಿಲ್ಲ ಬಟ್ ಒಂದು ಬೆಸ್ಟ್ ಕರೆಕ್ಟ್ ಆಗಿರೋ ಪ್ಲೇಸ್ಗೆ ಮುಟ್ಟಿದ್ರೆ ನಾವು ಮತ್ತೆ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಎಲ್ಲಿ ಮಾರೆ ಕಾಣ್ತಾ ಇಲ್ಲ ಯಾವ ಬಲ್ಲೆಯಲ್ಲೆಲ್ಲ ಹೋಗ್ತಿದ್ದು ಗೊತ್ತಾಗಲ್ಲ ಓಕೆ ಗೈಸ್ ಫೈನಲಿ ಮೇಲ್ಗಡೆ ಅಂತ ಬಂದಿದ್ದೇವೆ ಬರ್ತಾ ಇದ್ದೇವೆ ಎಲ್ಲಿಗೆ ಬಂತು ಮಾರಿ ಇದು ಓಹೋ ಓ ಓ ಓ ಓ ಗೈಸ್ ಇದು ಯಾವುದು ಪ್ಲೇಸ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಗೈಸ್ ಏನು ಅಂತ ಗೊತ್ತಾಗಲ್ಲ ಫುಲ್ ವಾಟರ್ ಅಷ್ಟು ಕನ್ಫ್ಯೂಷನ್ ನನಗೆ ಆಗ್ತಾ ಉಂಟು ಇರಲಿ ಆ್ಯಂಡ್ ಎಲ್ಲೋ ಬಂದಿದ್ದೇವಲ್ಲ ಅಂತ ರೋಡ್ ಸಿಕ್ತು ಆ್ಯಂಡ್ ಇವಾಗ ಈ ರೋಡ್ ಇಟ್ಕೊಂಡು ಎಲ್ಲಾದರೂ ಮುಂದೆ ಹೋಗೋಣ ನಮಗೆ ರೈಟಿಗೆ ಹೋಗಬೇಕು ಲೆಫ್ಟಿಗೆಲ್ಲೂ ಹೋಗುವಾಗಿಲ್ಲ ರೈಟಿಗೆ ಹೋಗಬೇಕು ಅಂದರೆ ರೈಟ್ ಮೇಲೆ ಮೇಲೆ ಮೇಲೇ ಹೋಗ್ಬೇಕು ಗೈಸ್ ಓಕೆ ಆ್ಯಂಡ್ ನಿಮ್ಗೆ ಗೊತ್ತಾಗಿರುತ್ತಲ್ಲ ಮೇಲ್ ರೈಟ್ ಅಂದರೆ ಮೇಲ್ ಮೇಲೆ ಹೋಗಬೇಕು ಹಿಂದೆ ಕಡೆ ಕೆಳಗೆ ಎಲ್ಲೂ ಬರುವಾಗಿಲ್ಲ ಅದು ಬಂದರೆ ನಿಮಗೆ ಕೆಳಗಡೆ ಹೋಗುತ್ತೆ ಇನ್ನೊಂದು ಪ್ಲೇಸಿಗೆ ಹೋಗುತ್ತೆ ಅದು ಬೇಡ ನಮಗೆ ರೈಟಿಗೆ ಹೋಗ್ಬೇಕು ಇವತ್ತು ಆ್ಯಂಡ್ ರೋಡ್ ಬೇರೆ ಇಲ್ಲ ಅದಕ್ಕೆ ನಾವು ಈ ಥರನೇ ಫಾಲೋ ಈ ಥರನೇ ಏನು ಏನು ರೂಟ್ಸ್ ಇಲ್ಲ ರೂಟ್ಸ್ಗಳಿರುತ್ತಲ್ಲ ಅಂದರೆ ಏನು ಈ ಪಾತ್ಗಳು ಸಣ್ಣ ಸಣ್ಣ ನ್ಯಾರೋ ಪಾತ್ಗಳಿರುತ್ತಲ್ಲ ಅದನ್ನು ಫಾಲೋ ಮಾಡಿಕೊಂಡು ಹೋಗಬೇಕು ಇಲ್ಲಂದ್ರೆ ನಮ್ಗೆ ಗೊತ್ತಾಗಲ್ಲ ಓಕೆ ಟೈಮ್ ನೋಡಿಕೊಂಡ್ರೆ 17:14 ಓ ಸೂಪರ್ ಗೈಸ್ ಟೈಮ್ ಅಂತೂ ಆಲ್ರೆಡಿ ಕತ್ತಲಾಗ್ತಾ ಬರ್ತಾ ಇದೆ ಇನ್ನೂ ನಮಗೆ ಜಾಸ್ತಿ ಹೊತ್ತು ಇರೋದಕ್ಕಾಗಲ್ಲ ಬೇಗ ನಮಗೆ ಟೈಮನ್ನು ಕವರ್ ಮಾಡಬೇಕು ಈ ಪ್ಲೇಸಲ್ಲಿ ಮುಂದುಗಡೆ ಹಾರುತ್ತಾ ನನಗೆ ಗೊತ್ತಿಲ್ಲ ಗೈಸ್ ಇದು ಎಲ್ಲಿ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಹೋಗ್ತಾ ಇದ್ದಾನೆ ಆ್ಯಂಡ್ ಮೇಲ್ಗಡೆ ನೋಡ್ಕೊಂಡ್ರೆ ಎಂಡ್ ಅಂತೂ ಕಾಣ್ತಾ ಇಲ್ಲ ನನಗೆ ಎಂಡ್ ಎಲ್ಲಿದೆ ಮರ್ರೆ ಕರ್ಮ ಏ ಬೇಡ ಮರೆ ಹಿಂದೆ ಬಾ ಮರೆ ಓ ಬೇಡ 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 ಓ ಮೈ ಗಾಡ್ ಮೈ ಗಾಡ್ ಮೈ ಗಾಡ್ ಮೈ ಗಾಡ್ ಗೈಸ್ ಗೈಸ್ ಓ ಶಿಟ್ 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 ಆಗಲ್ಲ 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 ಗೈಸ್ ಓಕೆ ಆಗಲ್ಲ ಆಗಲ್ಲ ಕೇರ್ಫುಲ್ ಕೇರ್ಫುಲ್ ಓ ಶಿಟ್ ಮೈಕಲ್ ಬಿದ್ದ ಮರ್ರೆ ಓ ಓ ಗೈಸ್ 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 ಮೈಕಲ್ ಮೈಕಲ್ ಬಿದ್ದ ಮೈಕಲ್ ಶಿಟ್ 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 ಏನೂ ಆಗಿಲ್ಲ ಏನೂ ಆಗಿಲ್ಲ ಏನೂ ಆಗಿಲ್ಲ ಮೈಕಲ್ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಯ್ತು ಏನೂ ಆಗಿಲ್ಲ ಬಟ್ ಗಾಡಿಗೆ ನೋಡಿಕೊಂಡ್ರೆ ಸ್ವಲ್ಪ ಡ್ಯಾಮೇಜ್ ಆಯ್ತು ಅನಿಸುತ್ತೆ ಆ್ಯಕ್ಚುಲಿ ಆ್ಯಕ್ಚುಲಿ ಆರ್ಮರಲ್ಲಿ ಇದೆ ಗೈಸ್ ಅದರಿಂದ ಸೂಟ್ ಕೀಟೆ ನಮಗೆ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಬಟ್ ಒಂದು ಲೆವೆಲ್ಗೆ ನಮ್ಮನ್ನು ಮೈಕಲ್ಗೆ ಏನೂ ಆಗಿಲ್ಲ ಇಲ್ಲಾಂದರೆ ಇಷ್ಟೊತ್ತಿಗೆ ಹೆಲ್ತ್ ಅಂತೂ ಡಮರ್ ಆಗುತ್ತೆ ಇಷ್ಟೊತ್ತಿಗೆ ಅಷ್ಟು ಮೇಲಿಂದ ಬಿದ್ದರೆ ಡಮರ್ ಆಗಿಯೇ ಆಗುತ್ತೆ ನೋಡ್ಕೊಂಡ್ರೆ ಏನೂ ಆಗಿಲ್ಲ ಸ್ವಲ್ಪ ಡ್ಯಾಮ್ ಗಾಡಿ ಕೂಡ ಅಷ್ಟೇ ರನ್ನಲ್ಲಿದೆ ಗೈಸ್ ನೋಡ್ತಾ ಇದ್ರೆ ಗಾಡಿ ಕೂಡ ರನ್ನಲ್ಲಿದೆ ಇಲ್ಲೊಂದಿಷ್ಟೊತ್ತಿಗೆ ಬಂದು ಬೀಳುತ್ತೆ ಬಟ್ ಗಾಡಿ ಕೂಡ ರನ್ನಲ್ಲಿದೆ ತೊಂದರೆ ಇಲ್ಲ ಆ್ಯಕ್ಚುಲಿ ಸಖತ್ ಆ್ಯಕ್ಚುಲಿ ಇಂಥ ಸಿಚುವೇಶನಲ್ಲಿ ಓಕೆ ಗೈಸ್ ನಮ್ಮ ಏನೂ ಆಗಿಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದಾವೆ ಆ್ಯಂಡ್ ನೋಡ್ಕೊಟ್ಟಲ್ಲಿ ಸ್ವಲ್ಪ ತುಂಬ ಹೈಟ್ ಇತ್ತು ನಾನು ಆ್ಯಕ್ಚುಲಿ ನನಗೆ ಅದು ಎಂಡೇ ಕಾಣ್ತಾ ಇರಲಿಲ್ಲ ಸಡನ್ಲಿ ಅಪ್ಪಿತ್ತು ಏನೂ ಮಾಡೋಕ್ಕಾಗಿಲ್ಲ ಬಟ್ ರಿಟರ್ನ್ ಬರೋದಕ್ಕಂತ ಹೋದರೆ ಅಲ್ಲಿ ಫುಲ್ಲು ಸಡನ್ಲಿ ಬಿತ್ತು ಗಾಡಿ ಇದು ಪ್ಲೇಸ್ ಬೆಸ್ಟಾ ಇದು ಇಲ್ಲಿ ಆಗ್ಬೋದು ಗೈಸ್ ಇಲ್ಲಿ ಮೇಲ್ಗಡೆ ಹೋಗ್ಬೋದು ಇಲ್ಲಿ ಹೋಗ್ಬೋದು ಮೇಲ್ಗಡೆ ನನ್ನ ಪ್ರಕಾರ ಓಕೆ ಇಲ್ಲಿಂದ ಜಂಪ್ ಇಲ್ಲಿಂದ ಮೇಲ್ಗಡೆ ಹೋಗೋಣ ನಾನು ಗೈಸ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದಾವೆ ಅಂತೇಳಿ ಆ್ಯಂಡ್ ಒಂದು ಬೆಸ್ಟ್ ಪ್ಲೇಸ್ ಸಿಕ್ಕಿದರೆ ಅಲ್ಲಿಂದ ಅಲ್ಲಿಗೆ ಹೋಗಬೇಕಷ್ಟೇ ಓ ಈಸಿ ಈಸಿ ಅಣ್ಣ ಈಸಿ ಓ ಅಣ್ಣ ಬೇಗ ಬೇಗ ಮೇಲ್ಗಡೆ ಹೋಗು ಇಲ್ಲಿಂದ ಕಷ್ಟ ಇದೆ ಓಕೆ 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 ಗೈಸ್ ತೊಂದರೆ ಇಲ್ಲ ಮೇಲ್ಗಡೆ ಹೋದ ಆ್ಯಂಡ್ ಬಾ ಫೈನಲಿ ಗೈಸ್ ಓ ಫೈನಲಿ ತುಂಬ ಟೈಮ್ನ ನಂತರ ನಾವು ಒಂದು ಡೆಸರ್ಟ್ ಥರವಿರುವ ಗುಡ್ಡನ ನೋಡ್ತಾ ಇದ್ದೆ ಓ ಈಸಿ 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 ಇದೊಂದು ನಿಜ ಗೈಸ್ ಆ್ಯಕ್ಚುಲಿ ಇವನು ಆಫ್ ರೋಡಲ್ಲಿ ಓಡಿಸ್ದಾಗೆ ಓಡಿಸ್ತಾ ಇದ್ದಾನೆ ಆ್ಯಂಡ್ ನೋಡಿಕೊಂಡ್ರೆ ನಿಮಗೆ ಈ ಟ್ರಿಪ್ಪಲ್ಲಿ ವೀಲಾಗ್ಸ್ ಎಲ್ಲ ಮಾಡ್ತಾರಲ್ಲ ಅವ್ರು ಯಾವ ರೀತಿ ಓಡಿಸ್ತಾರೆ ಅದೇ ರೀತಿ ಎರ್ರ ಬಿರ್ರಿ ಓಡಿಸ್ತದೆ ಓಕೆ ನಿಮ್ಗೆ ಗೊತ್ತಾಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅವ್ನು ಯಾವ ರೀತಿ ಓಡಿಸ್ತಾ ಇದ್ದಾನೆ ಅಂತ ಹೇಳಿದರೆ ಮುಂದೆಗಡೆ ಕೂತ್ಕೊಂಡಿದ್ದಾನೆ ಆ್ಯಂಡ್ ಹಿಂದೆಗಡೆ ಫುಲ್ ಖಾಲಿ ಇದೆ ಸೈಕಲ್ ಓಡಿಸ್ತಕ್ಕೆ ಓಡಿಸ್ತಾ ಇದ್ದಾನೆ ಅದು ಬೇರೆ ಬಿಡಿ ಆ್ಯಂಡ್ ನೋಡಿಕೊಂಡ್ರೆ ನಾವು ತುಂಬ ಹೈಟಲ್ಲಿದ್ದೇವೆ ಗಾಳಿ ಸೌಂಡ್ ಅಂತ ನೋಡಿಕೊಂಡ್ರೆ ಭಯಂಕರ ಗಾಳಿ ಸೌಂಡ್ ಬರ್ತಾ ಇದೆ ಗೈಸ್ ಅವ್ರಿಗೆ ನಿಂತುಕೊಳ್ಳೋಕೆ ಆಗ್ತಾ ಇಲ್ಲ ಗೈಸ್ ಎಷ್ಟೊಂದು ಹೈಟಲ್ಲಿದ್ದೇವೆ ಅಂತ ಹೇಳಿದರೆ ಓ ಮೈ ಗಾಡ್ ಶೀಟ್ ಶೀಟ್ ಗೈಸ್ ಸಖತ್ ಆ್ಯಕ್ಚುಲಿ ಲೊಕೇಶನ್ ಅಂತೂ ಬ್ಯೂಟಿಫುಲ್ ಆಗಿದೆ ಬಟ್ ನಮಗೆ ನೋಡೋದಕ್ಕೆ ಈಗ ಆಗಲ್ಲ ಓ ಅಣ್ಣ ಮೆಲ್ಲ ಮೆಲ್ಲ ಹಿಂದುಗಡೆ ತೆಗಿಬೇಡ ಜಾಸ್ತಿ ಯಾಕಂತೇಳಿದರೆ ನಾವು ತುಂಬ ಹೈಟಲ್ಲಿದ್ದೇವೆ ಒಂದು ಆ್ಯಂಡ್ ಟೈಮ್ ಆಗಿದೆ ಸೆಕೆಂಡ್ ಟೈಮ್ ಆಗಿದೆ ನಮಗೆ ಇಲ್ಲಿ ನಾಳೆ ಬೆಳಿಗ್ಗೆ ಏನೇ ಲೊಕೇಶನ್ ನೋಡಿದ್ರು ನಾವು ಬೆಳಿಗ್ಗೆ ನೋಡಬೇಕು ಇಲ್ಲಿಂದ ಯಾವ ರೀತಿ ಕಾಣುತ್ತೆ ಎಲ್ಲ ನೋಡ್ಬೋದು ಬಟ್ ಇವಾಗ ನೋಡಿಕೊಂಡ್ರೆ ಸೂರ್ಯ ಆಲ್ರೆಡಿ ಮುಳುಗುವ ಹಂತದಲ್ಲಿದ್ದಾನೆ ಇನ್ನೇನು ನೋಡೋದಕ್ಕಾಗಲ್ಲ ಫುಲ್ಲು ಮುಳುಗುವ ಹಂತದಲ್ಲಿ ಇದ್ದಾನೆ ಓಹೋ ಹೋ ಹೋ ಗೈಸ್ ನಾವು ಇಲ್ಲಿವರೆಗೆ ಬಂದಿದ್ದೇವೆ ಅಂತ ನನಗಂತೂ ಗೊತ್ತಿಲ್ಲ ಇನ್ನೂ ಎಷ್ಟು ದೂರದಿಂದ ಗೊತ್ತಿಲ್ಲ ಗಾಡಿ ಅಂತೂ ಸ್ಲೋ ಆಗ್ತದೆ ಕೆಲವೊಂದು ಜಾಗ ಟೈಮಲ್ಲಿ ಓಹೋ ಫೈನಲಿ ಗೈಸ್ ನನ್ನ ಪ್ರಕಾರ ಗುಡ್ಡದ ತುದಿಗೆ ಬರ್ತಾ ಇದ್ದಾವೆ ನನಗೆ ಆ್ಯಕ್ಚುಲಿ ಬೇಕಾಗಿರೋಂಥ ಕರೆಕ್ಟ್ ಪ್ಲೇಸ್ ಆ್ಯಕ್ಚುಲಿ ಇಂಥ ಪ್ಲೇಸೇ ಬೇಕಾಗಿತ್ತು ಗುಡ್ಡದ ತುದಿಯೇ ಬೇಕು ಅಂತ ನಾನು ಆ್ಯಕ್ಚುಲಿ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೆ ನಾವು ಇಲ್ಲಿಗೆ ಬಂದಿದ್ದೇವೆ ಓಕೆ ಓಕೆ ಗೈಸ್ ಓಕೆ ಓಕೆ ಕರೆಕ್ಟ್ ಫೈನಲ್ ಫೈನಲ್ ಗೈಸ್ ಓಕೆ ಈ ಪ್ಲೇಸ್ ಬೆಸ್ಟ್ ಗೈಸ್ ಓಕೆ ಇಲ್ಲೇ ನಾವು ಗಾಡಿ ನಿಲ್ಸೋಣ ಇಲ್ಲೇ ಇವತ್ತು ಡೇರ ಹಾಕಿ ರೆಸ್ಟ್ ಮಾಡುವ ಆ್ಯಂಡ್ ನೋಡಿಕೊಂಡ್ರೆ ಓ ಕರೆಕ್ಟ್ ಕರೆಕ್ಟ್ ಗೈಸ್ ಇಲ್ಲಿಂದ ತುಂಬ ಕೆಳಗೆ ಹೋದರೆ ನಮಗೆ ಬೀಳುತ್ತೆ ಆ್ಯಂಡ್ ತುಂಬ ನಿಮಗೆ ಡೌನ್ ಇದೆ ಡೀಪಾಗಿ ಡೌನ್ ಇದೆ ಬೇಡ ಅದು ನಮಗೆ ಗಾಡಿನ ಇಲ್ಲೇ ನಿಲ್ಲಿಸಿ
ಆ್ಯಂಡ್ ನೋಡಿಕೊಂಡ್ರೆ ಸಂಜೆ ಆಗಿದೆ ಗೈಸ್, ಫುಲ್ಲು ಮಳೆ, ಇದು ನಿಮಗೆ ಮಂಜು ಇರುತ್ತಲ್ಲ ಆದ್ರಿಂದ ನೋಡಿಕೊಂಡ್ರೆ ನಿಮಗೆ ಫುಲ್ಲು ಕೆಳಗಡೆ ಏನು ಅಷ್ಟೊಂದು ಕಾಣಲ್ಲ, ಮೋಡ ನೋಡ್ತಾ ಇದ್ದಾರೆ ಗೈಸ್ ಯಾವ ರೀತಿ ಇದೆ ಅಂತ ಹೇಳಿದರೆ ಈಗಷ್ಟು ಇನ್ನೂ ಈಗಲೇ ಮಳೆ ಬರೋ ರೀತಿ ಇದೆ, ಅಷ್ಟು ದೊಡ್ಡ ದೊಡ್ಡ ಮೋಡಗಳಿದೆ. ನೋಡಿಕೊಂಡ್ರೆ ಮೋಡ ನೋಡಿಕೊಂಡ್ರೇ ನಿಜ ಹೆದರಿಕೆ ಆಗುತ್ತೆ ಆ ರೀತಿ ಇದೆ. ಗಂಟೆ ನೋಡಿಕೊಂಡ್ರೆ 19:15 ಆಯಿತು ಆ್ಯಂಡ್ ನಮ್ಗೆ ಇಲ್ಲಿ ಸ್ವಲ್ಪ ಲೇಟಾಗಿ ಕತ್ತಲಾಗೋದು ಗೊತ್ತಲ್ಲ, 7 ಆಯಿತು ಅಷ್ಟು ಕಳೀತು. 8 ಗಂಟೆ ಟೈಮಿಗೆ ನಿಮ್ಗೆ ಕತ್ತಲೆ ಆಗುತ್ತೆ, 8:30-9 ಗಂಟೆಗೆ ಆಲ್ಮೋಸ್ಟ್ ಕತ್ತಲೆ ಆಗುತ್ತೆ. ಓಕೆ ಆ್ಯಂಡ್ ಇಲ್ಲಿ ಆ್ಯಂಡ್ ಗೈಸ್ ನಮಗೆ ಡೇರೆ ಗೆರೆ ಎಲ್ಲ ಹಾಕಬೇಕು, ಈಗ ಟೋಟಲಾಗಿ ಟೆಂಟ್ ಎಲ್ಲ ಹಾಕಬೇಕು. ನಾಳೆ ಇವತ್ತು ಮಲಗೋದಕ್ಕೆ ಟೆಂಟ್ ಹಾಕಲೇಬೇಕು ಆಯಿತಾ, ಟೆಂಟ್ ಹಾಕಬೇಕು, ನಮಗೆ ಫೈರ್ ಕ್ಯಾಂಪ್ ಹಾಕಬೇಕು ಆ್ಯಂಡ್ ಒಂದು 2-3 ಲೈಟ್ ಸೆಟ್ ಮಾಡಬೇಕು. ಓಕೆ ಅದೆಲ್ಲ ರೆಡಿ ಇದೆ ನಮ್ಮ ಹತ್ರ, ಈ ಲೈಟ್ಸನ್ನು ಸೆಟ್ ಎಲ್ಲ ಮಾಡುವ ಈಗಲೇ ಆ್ಯಂಡ್ ನೋಡಿಕೊಂಡ್ರೆ ಮತ್ತೆ ನಮ್ಗೆ ಕತ್ತಲ ಆದರೆ ಕಷ್ಟ ಆಗುತ್ತೆ ಗೈಸ್. ಆ್ಯಂಡ್ ಇಲ್ಲಿ ರೆಸ್ಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಟೀ ಕಾಫಿ ಎಲ್ಲ ರೆಡಿ ಇದೆ. ಓಕೆ ಗೈಸ್ ನೋಡ್ತಾ ಇದ್ರೆ ನಾ ಟೆಂಟ್ ಎಲ್ಲ ಹಾಕಾಯಿತು ಆ್ಯಂಡ್ ಟೈಮ್ ನೋಡಿಕೊಂಡ್ರೆ ಈಗ ಸಾಧಾರಣ ಒಂದು 7:08 ಕಳೆದಿದೆ, 8:30 ಆಗಿರ್ಬೋದು. ಸುತ್ತಮುತ್ತ ನೋಡಿಕೊಂಡ್ರೆ ಏನೂ ಕಾಣ್ತಾ ಇಲ್ಲ, ಫುಲ್ಲು ನಿಮಗೆ ಲೈಟ್ಸ್ ದೂರ ದೂರದಲ್ಲಿ ಎಲ್ಲೋ ಲೈಟ್ಸ್ ಕಾಣುತ್ತೆ ಅಷ್ಟು ಬಿಟ್ಟರೆ ಬೇರೆನೇ. ಓಕೆ ಗೈಸ್ ನೋಡ್ತಾ ಇದ್ರೆ ಇನ್ನೂ ಫುಲ್ಲು ಕತ್ತಲಾಯಿತು ಆ್ಯಂಡ್ ನಮಗೆ ಟೆಂಟ್ ಬಿಟ್ಟು ಲೈಟ್ಸ್ ಬಿಟ್ಟರೆ ಏನು, ಇನ್ನೊಂದು ಲೈಟ್ಸ್ ಎಲ್ಲ ಹರಡ 2 ಹಾಕೋಣ ಗೈಸ್, ಹಾಕಬೇಕು. ಇಲ್ಲಾಂದರೆ ಲೈಟ್ಸ್ ಏನೂ ಕಾಣಲ್ಲ ನಮಗೆ ಇಲ್ಲಿ ಆಚೆ ಈಚೆ ಓಡಬೇಕು ಆ್ಯಂಡ್ ನಿಮಗೆ ಎನಿಮಲ್ಸ್ ಎಲ್ಲ ಬರ್ಬೋದು, ಡೇಂಜರಸ್ ಇರುವಂಥ ಎನಿಮಲ್ಸ್ ಬರ್ಬೋದು. ಓಕೆ ಗೈಸ್ ನೋಡ್ತಾ ಇದ್ರೆ 2-3 ಲೈಟ್ಸ್ ಎಲ್ಲ ಹಾಕಿದ್ದೇವೆ, ಇದೆಲ್ಲ ನಮ್ಮ ಹತ್ರ ಆಲ್ರೆಡಿ ರೆಡಿ ಇತ್ತು, ಅಂದರೆ ಈ LED ಲೈಟ್ಸ್ ಇರುತ್ತಲ್ಲ ಅದೇ ರೀತಿ. ಓಕೆ ಗೈಸ್ ನಿಮಗೆ ಟೋಟಲಾಗಿ ಎಲ್ಲ ಹಾಕಿ ಆಯಿತು. ಮೈಕಲ್ ನೋಡ್ತಾ ಇದ್ರೆ ಆರಾಮಾಗಿ ಟೀ ಬೇರೆ ಕುಡಿತಾ ಇದ್ದಾನೆ, ಟೀ ಕಾಫಿ ಕುಡಿತಾ ಇದ್ದಾನೆ. ಓಕೆ ಇನ್ನೇನಿದ್ರು ಡೈರೆಕ್ಟಾಗಿ ನಾಳೆ ಬೆಳಿಗ್ಗೆ, ಇವತ್ತು ರೆಸ್ಟ್ ಮಾಡೋದು, ಏನು ಬ್ರೇಕ್ಫಾಸ್ಟ್ ಸ್ಮಾಲ್ ಲೈಟ್ ಫುಡ್ ತಿನ್ನೋದು, ನಾಳೆ ರಿಟರ್ನ್ ಜರ್ನಿನ ಕಂಟಿನ್ಯೂ ಮಾಡೋದು ಆ್ಯಂಡ್ ನೋಡ್ಬೇಕಾಯ್ಸ್ ಏನು ಯಾವ ರೀತಿ ಮುಂದೆ ಜರ್ನಿ ಯಾವ ರೀತಿ ಇರುತ್ತೆ ಅಂತೇಳಿ. ಆ್ಯಂಡ್ ನಾಳೆ ರಿಟರ್ನ್ ಮನೆಗೆ ಹೋಗೋ ಪ್ಲ್ಯಾನು ಇರ್ಬೋದು ಗೊತ್ತಿಲ್ಲ, ಯಾವ ಪರಿಸ್ಥಿತಿ ಏನು ಬೇಕಿದ್ರೆ ಆಗ್ಬೋದು GTAದಲ್ಲಿ. ಅದಕ್ಕೋಸ್ಕರ ಗೈಸ್ ನೋಡ್ತಾ ಇದ್ರೆ ಮೈಕಲ್ ಫುಲ್ಲು ನಿದ್ದೆ ಮಾಡೋ ಮೂಡಲ್ಲಿದ್ದಾನೆ. ಟೈಮ್ ನೋಡಿಕೊಂಡ್ರೆ ಈಗ ಸಾಧಾರಣ 23:20 11 ಗಂಟೆ ಹತ್ರ ಆಗಿದೆ. ಇನ್ನೇನು ಡೈರೆಕ್ಟಾಗಿ ನಾವು ನಿದ್ದೆ ಮಾಡೋದು, ನಂತರ ಡೈರೆಕ್ಟಾಗಿ ಹೋಗೋದು ಗೈಸ್. ಓಕೆ ನಿಮ್ಗೆ ಎಪಿಸೋಡ್ ಯಾವ ರೀತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಿಗೋಣ ಇನ್ನೊಂದು ಎಪಿಸೋಡ್ ಜೊತೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.